ದೀಪ ನಾನೀಗ ಜಸ್ಟ್ ಇದ್ದೆ. ಸೊ ನಮ್ಮ ಮಮ್ಮಿ ಫಸ್ಟಿಗನ ದೇವರಿಗೆಲ್ಲ ದೀಪ ಹಚ್ಚಿ ಗೂದನ್ ಕಡ್ಡಿ ಹಚ್ಚಾದ. ರೀ ಮಮ್ಮಿ ದೇವ್ರಿಗೆ ಹೋಗಿ ಬಂದಿಲ್ಲ ಇನ್ನ? ಹೌದಿನ ಮಾಡಿದ್ನಿ. ಇವಾಗ ನೋಡ್ರಿ ಅಮ್ಮಗ ಬೇಡ ಅಂತ ಹೇಳಿದ್ವಿ, ಮಿನುಕ್ ಹಾಕಿನಿಂದ ಎಡದಿನ ರೆಸ್ಟ್ ಮಾಡಮ್ಮ ಅಂತಂದ ತಗೊಂಬಂದಿಟ್ರ ಕಡೆ ನೀವರ ಹಾಸ್ತಿರಲ್ವಾ, ಎದಕ್ಕ ರಾಕೈತಿ ತುಂಬಾ ಮಾಡ್ಕೊಂಡಿವಿ ಅಂತ ಅನ್ನಕತ್ರ. ಆಯ್ತ್ ಬಿಡಮ್ಮ ತಗೊಂಬಂದಿಲ್ರಿ, ನೋಡ ನಿಮ್ಗೆ ಅರಮನಿಸ್ತಂದ್ರ ನೀವು ಹೋಗಂತ್ರಿ, ಇಲ್ಲಂತಂದ್ರೆ ನಾನು ನಮ್ಮ ಅರ್ಶಿಯ ಹೋಗಿವಿ ಅಂತ ಹೇಳಿದ್ವಿ. ಹ್ಞೂ ಅಂತೇಳಿ ಮೀನ ತಗೊಂಬಂದಿಟ್ಟಾರಿ ಈಗ ಅವ್ರು. ಅದಕ್ಕೆ ಹೇಳಿದಿಕ್ಕೆ ಕಸ ಹೊಡೆದು ಮತ್ತೆ ಅಲ್ಲಿ ಹಾಸಿಬಿಟ್ರ ಕುಂದಿರ್ತಾರ ಅಂತ ಅಂದ. ಕಸ ಹೊಡೆದಿಲ್ಲ ಅಲ್ಲಿ ನೋಡ್ರಿ. ಬೆಳಿಗ್ಗೆ ನಾನು ದೇವ್ರಿಗೆಲ್ಲ ದೀಪ ಹಚ್ಚಿದ ತಕ್ಷಣ ಚಾ ಕುಡಿದ್ರಿ, ಜೀರಿಗೆದು ಇದು ಕಾಡೆ ಮಾಡ್ಕೊಂಡು ಕುಡಿದ್ದೆ ರೀ. ಇವಾಗ ನೋಡ್ರಿ ಇಲ್ಲಿ ಗಂಜಿ ಮಾಡಿಟ್ಟಿನಿ, ಈಗ ಇದನ್ನ ಪಕ್ಕಕ್ಕೆ ತಗೊಂಡ್ರಿ. ಸ್ವಲ್ಪ ಹುಡುಗರಿಗೆ ಬೋಂಡಾ ಬೇಕಂತ್ರಿ, ಅದಕ್ಕೆ ಬೋಂಡಾ ಬಜ್ಜಿ ಮಾಡಿದ್ರ ಆತ ಅಂತೇಳಿ ಎಲ್ಲ ಹೆಚ್ಚಿಟ್ಕೊಂಡಿನಿ ರೀ. ಆದ್ರೆ ನನಗೆ ಇದನ್ನ ಮಾಡಿಟ್ಕೊಂಡಿರಿ ಗಂಜಿ, ನಾನು ತಿನ್ನಲ್ಲರಿಪ್ಪ ಬೋಂಡಾ ಗಿಂಡ, ಮಕ್ಳಿಗೆ ಮಾಡ್ಕೊಡ್ತೀನಿ ರೀ. ನೋಡ್ರಿಪ್ಪ ನಾವಂತೂ ಗಂಜಿ ಕುಡಿದ್ರಿ, ರಾಗಿ ಗಂಜಿ. ಅಮ್ಮನ ರಾಗಿ ಗಂಜಿ ಕುಡಿದ್ರೆ ನಾನು ಕುಡಿದ್ರಿ. ಹುಡುಗರಿಗೆ ಅವು ಇವು ಬೋಂಡಾ ಅಂತಾರ್ರಿ, ಅವ್ನು ಮಾಡಿಕೊಟ್ಟು ಈಗ ಬ್ಯಾಂಕಿಗೆ ಹೋಗಾಕತಿ ನೋಡ್ರಿ. ಬ್ಯಾಂಕಿಗೆ ಹೋಗಿ ಅಲ್ಲಿ ಅಮ್ಮನ ಕೆಲಸ ಐತ್ರಿ, ಮುಗಿಸ್ಕೊಂಡು ವಾಪಸ್ ಬರ್ತೀರಿ. ಇವಾಗ ಬ್ಯಾಂಕಿಗೆ ಹೋಗಿ ಬಂದಿವ್ರಿಪ್ಪ. ಬ್ಯಾಂಕ್ ಅನ್ನೋಳಗಂತೂ ಫುಲ್ ಗದ್ದಲ ಇತ್ತು, ಎಲ್ಲ ಮುಗಿಸ್ಕೊಂಡು ಬರಮಟ ಅಂದ್ರೆ ಟೈಮ್ ಆಗಲಿ ಆಗ ಹೋಗ್ಬಿಡ್ತ್ರಿ. ನಾನು ಅಲ್ಲೇ ಚಸ್ಮಾ ತೊಗೊಂಬರಕ್ಕೆ ಹೋಗೋಕೆ ನೆನಪ ಆಗಲಿಲ್ಲರಿ, ಅಮ್ಮನ ಕರ್ಕೊಂಡು ಹಂಗೆ ರಿಕ್ಷಾದೊಳಗೆ ಹೋಗಿದ್ದೆ ಅಂದ್ರೆ ತೊಗೊಂಬಂದು ಬಿಡ್ತಿದ್ದೆ ರೀ. ನೆನಪ ಇಲ್ಲ ಏನಿಲ್ಲ. ಈಗ ನೋಡ್ರಿ ನಮ್ಮ ಮನೆಯವ್ರಿಗೆ ಹೇಳ್ಬೇಕು, ಇಲ್ಲ ಅವ್ರು ಕೆಲ್ಸಕ್ಕೆ ಹೋಗ್ಯಾರ ನಮ್ಮ ಮನೆಯವರು ರೀ, ಅವ್ರು ಬರಲಿಲ್ಲ ಅಂತ ಹೇಳಿದ್ರು ನಾನು ಹೋಗಿ ತೊಗೊಂಬರ್ಬೇಕು. ಆದರೆ ಈ ಬಿಸಿಲಾಗ ಹೋಗಂಗಿಲ್ರಿಪ್ಪ, ಇಂಥ ಬಿಸಿಲೊಳಗೆ ಹೋಗಂಗಿಲ್ರಿ. ಸ್ವಲ್ಪ 4 ಗಂಟೆ ಸುಮಾರದು ಹೋಗ್ಕೇನ್ರಿ, ಯಾಕಂದ್ರೆ ಮತ್ತೆ 4:30ಗೆ ಅದು ಅಂಗಡಿ ಹಚ್ಚೋದು. ಅಮ್ಮಗೆ ಇವತ್ತೊಂದು ಸ್ವಲ್ಪ ಹುಷಾರು ಅನಿಸೈತ್ರಿ, ಹಚ್ತೀವಂದ್ರೆ ಹಚ್ಚಿಲ್ರಿ ಅವರು, ಹಚ್ಚೋದಿಲ್ಲ ಅಂತೇಳಿದ್ರೆ ಮತ್ತೆ ನಾವಾರ ಹೋಗಿ ಹಚ್ಬೇಕಲ್ರಿ. ಹಂಗಂತ 4 ಗಂಟೆಗೆ ಹೋಗ್ಬಿಡ್ತೀನಿ ರೀ. ಅಷ್ಟರೊಳಗೆ ನಮ್ಮ ಮನೆಯವ್ರು ಊಟಕ್ಕೆ ಬಂದಂದ್ರೆ ಕಟ್ಕಸ್ತೀನಿ ರೀ. ಚಸ್ಮಾ ತೋರಿಸ್ತೀನಿ ರೀ ನಿಮ್ಗೆ, ಎಂಥ ಚಸ್ಮಾ ತೊಗೊಂಡಿನಿ ಅಂತೇಳಿ ಅಂದ್ರೆ ನಾನು ಎಲ್ಲ 1400 1000 ರೂಪಾಯಿ ಮ್ಯಾಲ ಇದ್ದು ರೀ. ಅದ್ರೊಳಗೆ ಎಲ್ಲ ಲಾಸ್ಟ್ ಯಾವ್ದೈತಿ ಅದನ್ನ ತೊಗೊಂಡಿನಿ ರೀ ನಾನು. ಯಾಕಂತೇಳಿದ್ರೆ ನಮ್ಮ ಕೈಯಾಗ ಮೊನ್ನೆ ಸಲ 2.5 ಸಾವಿರ ರೂಪಾಯಿ ಇದ್ರದ್ದು ಫಸ್ಟಿಗೆ ನಂಗೆ ಚಸ್ಮಾ ಬಂದಿತ್ರಿ. ನಾನು ಅದನ್ನ ಒಂದು 4 ದಿನ ಹಾಕಲ್ಲ, ಮುರಿದು ಹೋಗಿಬಿಡ್ತೀರಿ, ಅದನ್ನ ಮಾಡ್ಸೋಕೆ ಆಗಲ್ಲ ಇಲ್ಲ ಹಂಗೆ ಬಿಟ್ಬಿಟ್ಟೆ ನಾನು. ಇವಾಗ ಅಗದಿ ನನ್ನ ಕಣ್ಣು ನೋವು ಸಹ ಮುಂದೆ ಹೋಗಿ ತೋರಿಸ್ಕೊಂಡಂಗೆ ಆಯಿತು. ನಾನೀಗ ತೋರಿಸ್ಕೊಳ್ದಾಗ ಅಂದ್ರೆ ಇಲ್ಲಮ್ಮ ಚಸ್ಮಾ ಬಂದೈತಿ, ಹಾಕೋರು ಒಂದು 1 ದಿನ ಕಂಟಿನ್ಯೂ ಆಗಿ ಅಂತ ಹೇಳಿದ್ರಿ. ಆಯ್ತು ತಗೋರಿಪ್ಪ ಅಂತಂದು ಹೇಳಿದೆ. ಅನ್ನ ಹೋಗಿ ತೊಗೊಂಬರ್ತೀನಿ ರೀ. ಇಲ್ಲೇ ಒಂದು ಸ್ವಲ್ಪ ಇವನ್ ನೆನೆ ಹಾಕೋಗಿದ್ದೆ ನಾನು. ಇದಕ್ಕೆ ಬ್ಯಾಂಕಿ ಹೋಗೋ ಮುಂದೆ ನೋಡ್ರಿ ನೆಂದ್ಬಿಟ್ಟವು ಚೆನ್ನಂಗಿ ಕಾಳು, ಅವನ ಪಲ್ಯನ ಅರ್ಶಿಯ ಮಾಡಾಕತ್ತಾಳ್ರಿ. ಈಗ ನೀ ಏನು ಮಾಡಾಕತ್ತಿಯಮ್ಮ? ಫಿಶ್ ಫ್ರೈ ಆ್ಯಂಡ್ ಸಾರ್. ಹ್ಞೂ, ಫಿಶ್ ಫ್ರೈ ಆ್ಯಂಡ್ ಸಾಂಬಾರ್ ಆರಿಪ್ಪ ಮಾಡಾಕತ್ತಾಳ್ರಿ. ಇಲ್ಲಿ ನಾನು ರೊಟ್ಟಿ ರೆಡಿ ಮಾಡ್ಕೊಂಡಿನಿ ರೀ. ಇಲ್ಲಿಗ ರೊಟ್ಟಿ ಮಾಡ್ಬೇಕ್ರಿ ನನಗೆ. ಇದಕ್ಕೇನು ಹಾಕಿದ್ವಿ? ಖಾರ ಉಪ್ಪು ಅರ್ಶಿನ ಪುಡಿ ಹಾಕ್ಯನ. ಇವು ಸಾರು ಮಾಡಕ್ಕೆ ತಕೊಂಡೇನ. ಇದಕ್ಕೆ ಹುಂಚುಳಿ ಒಂದು ಹಾಕಿ ಇದು ಮಾಡಿಡು. ಭಾಳ ನೀರು ಮಾಡ್ಕೊಬೇಡ ಹುಂಚುಳಿ ಅಮ್ಮ, ಸ್ವಲ್ಪ ನೀರು ಹಾಕ್ಬೇಕು, ಮಂದ ಮಾಡ್ಕೊಂಡು ಹಾಕ್ಬೇಕು. ಹಾಂ, ಹಂಗೆ ಹಾಕವ ಹಾಕಿ ಇದು ಮಾಡಿಡು. ನಾನು ರೊಟ್ಟಿ ಮಾಡಿಟ್ಟು ಕರೀತೀನಿ ಅಂತ. ಇಲ್ಲಿ ನೋಡ್ರಿಪ್ಪ ನನ್ನಂತ ರೊಟ್ಟಿ ರೆಡಿ ಮಾಡಿದ್ರಿ. ಇದು ಲಾಸ್ಟ್ ಒಂದೈತಿ. ಯಾರಿಪ್ಪ ಸಾರು ರೆಡಿ ಆತ ನಮ್ಮನಿಂದ ಆಗಕ್ಕೈತೆ? ಹ್ಞೂ, ಪಟ ಪಟ ಅಂತ ಸಾರು ಮಾಡಮ್ಮ. ಬಿಸಿ ಬಿಸಿ ರೊಟ್ಟಿ ಹಚ್ಕೊಂಡಂತಿದ್ದ ಅದೇ ಮಗ. ಅವ ಐದನ್ನು ಕೊಡಿ, ಈ ಕಡೆ ನನಗೆ ಐದನ್ನು ಕಲಿಸಿಟ್ಟೆ ಅಲ್ಲಿ ಮೀನದ್ದಮ್ಮ. ಆತ ಇದೊಂದು ರೊಟ್ಟಿ ಹಾಕಿ ಹಿಟ್ಟೆಲ್ಲ ಹಚ್ಚಿಡ್ತೀನಿ. ಅದಕ್ಕೆ ಆ್ಯಕ್ಚುಲಿ ಮೀನಕ್ಕೆ ಬೊಂಬೆ ರವ ಇಲ್ಲ, ಇದನ್ನು ಬೊಂಬೆ ರವ ಇಲ್ಲ ಕಾರ್ನ್ ಫ್ಲೋರ್ ಹಿಟ್ಟು ಏನಂತಾರ ರೀಪ್ಪ, ಅದು ಅದನ್ನು ಹಚ್ತಾರೆ. ನಾವು ಜೋಳ ಇಟ್ಟಿಸ್ತೀವಿ, ಯಾಕಂತಂದ್ರೆ ಜೋಳ ಹಿಟ್ಟಿಲ್ದ ಸ್ವಲ್ಪ ಮೆತ್ತಗೆ ಹಾಕೋರಿ ಬಾಂಗ್ಡ, ಅಮ್ಮರಿಗೆ ತಿನ್ನಕ್ಕೆ ಚಲೋ ಹಾಕೋವಲ್ರಿ. ಮತ್ತು ಅವ್ರು ಏನಂತಾರೆ, ಅಂಥದ್ದು ಇಂಥದ್ದು ಹಿಟ್ಟೆಲ್ಲ ಏನು ಬೇಡವ ನಮ್ಗೆ, ಜೋಳ ಹಿಟ್ಟಂದ್ರೆ ಚಲೋ ಅಲ್ಲ, ದೇಹಕ್ಕೆ ಒಳ್ಳೇದಲ್ಲ ಅಂತೇಳಿ ಅವರು ಮೀನಕ್ಕೆ ಜೋಳ ಹಿಟ್ಟು ಹಚ್ಚಂತ ಹೇಳ್ತಾರೆ. ಹಾಗಾಗಿ ಜೋಳ ಹಿಟ್ಟು ಹಚ್ಚಿ ಮೀನು ಹಾಕರೇನ್ರಿ ಈಗ ಇದೊಂದು ರೊಟ್ಟಿ ಹಾಕೊಂದು. ಬೆಳಿಗ್ಗೆನ ಅಂದ್ರೆ 11 ಗಂಟೆ ಒಳಗನ ನಾವು ರೊಟ್ಟಿ ಗಿಟ್ಟಿ ಎಲ್ಲ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಇಷ್ಟು ಹೊಗೆ ಆಗಂಗಿಲ್ರಿ, ಉರಿನೂ ಹೊರಗೆ ಬರಂಗಿಲ್ರಿ. ಈಗ ಮಧ್ಯಾಹ್ನ ತಿರುಗಿ ಅಂದ್ರೆ ಮಧ್ಯಾಹ್ನ ತಿರುಗಿ ಅಂದ್ರೆ ಎಷ್ಟು ಟೈಮ್ ಯಾರಿಪ್ಪ, 2-10 ನಿಮಿಷ ಕಡಿಮೆ ಐತ್ರಿ. ಇವಾಗ ಒಲೆ ಹಚ್ಚಿದ್ವಿ ಅಂದ್ರೆ ಉರಿ ಎಲ್ಲ ಹೊರಗೆ ಬರ ಆಗ್ತೈತೆ ನೋಡ್ರಿ. ಒಂದು ಮಳ ದೂರದಿನ ಈಗ ಒಲೆ ಅಲ್ಲಿ ಐತಿ, ನಾ ಇಲ್ಲದಿನ ಯಾಕಂದ್ರೆ ಹಿಂಗೆ ಬರಾಕತ್ತೈತ್ರಿ. ಮತ್ತು ಕಟ್ಟಿಗೆ ಆರಿಸಿದ್ರಿಪ್ಪ, ಅವನು ಕಟ್ಟಿಗೆ ಆರಿಸಿ ಮೀನ ಹಾಕಿನ್ರಿ. ಮತ್ತು ಅವು ಅದ್ರೊಳಗೆ ಮೀನದ ತತ್ತಿದ್ದು ಅವನ್ನ ಅದ್ರೊಳಗೆ ಸ್ವಲ್ಪ ಮಸಾಲೆ ಒಳಗೆ ಕಲಿಸಿ ಹಾಕಿನ್ರಿ. ಯಾರಿಪ್ಪ ಹಾಕಮ್ಮ ಅವನ ಅಂದ ಹೂನು ಅಂತೇಳಿ ಹಾಕಿನ್ರಿ. ಅವು ಅದು ಅಂತೇಳ್ರ ನೋಡ್ರಿ ಎಲ್ಲ ರೊಟ್ಟಿ ಮಾಡೈತ್ರಿ. ಈಗ ಪಲ್ಯ ಆಗೈತ್ರಿ. ಮೀನು ಸರ ಆತನ್ ಮಾರಿಪ್ಪ ಆಗಾಕತೈತಿ. ಹ್ಞೂ, ಮೀನು ಸರ್ ಭಾಳ ಕುದಿ ಬಾರ್ದದ, ಒಂದ ಕುದಿ ಮೀನ. ಹಾಂ, ಒಂದ ಕುದಿ ಕುತ್ತಂದ್ ಮುಗೀತು ಮೀನದ್ದು. ಕುದ್ದು ಬಿಡ್ತಾವ್ರಿ ಅವು, ಕುರಿ ಕುದ್ಸಂಗ್ ಕುಸಾಗತ್ತ ಏನಕ್ಕೆ ಮೀನ. ಒಂದ ಕುದಿ ಆದ್ರೆ ಸಾಕ್ರಿ, ಮೀನ ಕುದ್ದು ಬಿಡ್ತಾವ್ರಿ. ಹ್ಞೂ, ಇದು ನೋಡ್ರಿ ಗಮ ಗಮನ ಆತೈತ್ರಿ. ಮೀನು ಸಾರು ರೆಡಿ ಮಾಡ್ರಿ, ಅದನ್ನ ನಾವು ತಿನ್ನಲ್ಲರಿಪ್ಪ ಮೀನಾಗಿನ. ಇವಾಗ ನೋಡ್ರಿಪ್ಪ ಅಮ್ಮರಿಗೆ ಅದೆಲ್ಲ ಊಟ ಕೊಟ್ಟೆರಿ. ಕೊಟ್ಟು ಯಾರಿಪ್ಪ ಒಂದು ಸ್ವಲ್ಪ ಕಸ ಹೊಡ್ಕರ್ವ ಅಂತ ಹೇಳಿ ನಮ್ಮ ಮನೆಯವ್ರು ಬಂದಿದ್ರಿ. ಕೆಲ್ಸಕ್ಕೋಸ್ಕೆಲ್ಸಕ್ಕೆ ಐತ್ರಿಪ್ಪ ಅಂತ ಹೇಳಿ ಕೆಲ್ಸಕ್ಕೆ ಹೋಗ್ಯಾರ ಅವ್ರು. ನಾನು ಕೆಲ್ಸ ಮೇಲೆ ಹೊಂಟೇನ್ರಿ. ಏನ್ರಲ್ಲಿ ಒಂದು ಸ್ವಲ್ಪ ನೆಲ ಪಲ್ಲ ತೊಳೆಯೋದು ಮಾಡೋದು ಇತ್ತಂದ್ರೆ ಕಿಡಕಿ ಪಡಿಕೆ ಒರೆಸ್ತೈತಂದ್ರೆ ಒರೆಸ್ತೀನಿ ರೀ ನಾನು ಅಂತ ಹೇಳಿದ್ದೆ ರೀ. ಬಾ ಅನ್ನಕತ್ತಾರ ರೀ. ಹಂಗಂತ ಅಂದ ನಮ್ಮ ಮನೆಯವ್ರ ಕೆಲ್ಸ ಮ್ಯಾಗ ಹೋಗಿ ಬರನ್ರಿ ಈಗ. ಇವಾಗ ನೋಡ್ರಿ ಮಾಡಾಕತ್ತೀವಿ ನಾವು. ಇಲ್ಲಿ ನೋಡ್ರಿ ಈ ಮನೆ ಮಾಡಾಕತ್ತಾರಂತ್ರಿ ನಮ್ಮ ಮನೆಯವರು.
ನೋಡಂತ ನಾವು ಒಳಗ ಹೋಗಿ ಅರೆ ಇಷ್ಟ ಮ್ಯಾಗ ಹೆಂಗ ಹೊಡಿತೀರಿ ಇಲ್ಲಿ ಅವ್ರ ಬಸ್ ಬಸ್ಸು ಪೆಂಟರ್ ಬರ ಅವ್ರು ಅಲ್ಲ ಅದ ಅವ್ರಿಗೆ ಹೆಂಗ ಹೊಡಿತಾರ ಅಂದ ಪಾಪ ಇಷ್ಟ ಮ್ಯಾಗ ಮುಚ್ಚಿನಿಕ್ಕಿ ನೋಡಿದ್ರಿ ಇಲ್ಲಿ ಅವ್ರಿಗೆ ಅಷ್ಟ ಆಗೈತೆ ಅದ ಇವರು ನಮ್ಮ ಮನೆಯವರು ಗಬ ಗಬ ಊಟ ಮಾಡಿ ಬಂದ್ಬಿಟ್ರಿ ಮನೆ ಒಳಗೆ ಅವರು ಊಟ ಮಾಡಕತ್ತಾರ ಇನ್ನ ನಾವು ಹೊರಗಿಂದ ಅದ ಅಷ್ಟ ಸ್ವಲ್ಪ ನಾನು ನಮ್ಮ ನೀರು ಕೂಡಿ ಒರೆಸಿದ್ವಿ ರೀ ಒರೆಸ್ಕೊಂಡು ಮತ್ತೆ ಇಲ್ಲೇ ಕೆರೆ ಬಾಜುನ ಐತ್ರಿ ಇಲ್ಲೇ ಕೆರೆ ಅವ್ರು ಊಟ ಮಾಡಿ ಕೆರೆ ಕಡೆ ಹೋಗಿ ಬರಂಬ ಅಂದ್ರೆ ನಮ್ಮ ನೀರು ಹ್ಞೂ ಬರಿ ಹೋಗಂದ್ರಿ ಅಂತ ಅಂದ ಹೋಗಾಕತ್ತೀರಿ ಇವಾಗ ಇಲ್ಲಿ ರೋಡ್ ಕ್ರಾಸ್ ಮಾಡೋದೈತ್ರಿ ರೋಡ್ ಕ್ರಾಸ್ ಮಾಡನ್ರಿ ಗಾಡಿ ಅಂತೂ ಜಾಸ್ತಿನೇ ಬರಾಕತ್ತವ ಮೇನ್ ರೋಡ್ ಆಗತ್ತೆ ರೀ ಇದು ಇಲ್ಲೇ ಸುಮ್ಮನೆ ಕೆರೆ ಕಡೆ ಬಂದಿವಿ ನೋಡ್ರಿ ನಾವು ಈಗ ಇಲ್ಲಿ ದೇವಸ್ಥಾನ ಐತೆ ನೋಡ್ರಿ ಉಣಕಲ್ಲ ಕೆರೆ ಉಣಕಲ್ಲಿ ಫೇಮಸ್ ರೀಪ ನೋಡ್ರಿ ಹೆಂಗೈತ್ರಿ ಗಿಡ ಬೆಳೆಸಾಕತ್ತಾರೇನ್ರಿ ಮತ್ತವ ನಂಗೆ ಇಲ್ಲೇ ಬಾಜುನ ಹಾಕತ್ರಿ ಹಂಗಾಗಿ ಅವ್ರು ಊಟ ಮಾಡ್ಬಿಟ್ಟು ಅಲ್ಲಿಂದ ಕುಂದ್ರದ್ರಿ ಹೋಗಂಬರಿ ಅಂತಂದು ಬರಾಬರ ಒರೆಸಿದಿರಿ ಅದನ್ನ ಸ್ವಲ್ಪ ನೆಲ ಅದು ಒಳಗಿಂದ ತೊಳೆದಿತ್ತು ಹಂಗಾಗಿ ನಮ್ಮ ನೀರು ಏನಂದ್ರೆ ಇಲ್ಲೇನ್ ಕುಂದ್ರದ್ ಬೇಡ ಬಾ ಹೋಗೋಣ ಅಂತಂದು ಕರ್ಕೊಂಬಂದ್ರಿ ಇದಕ್ಕೆ ನೋಡ್ರಿ ಎಲ್ಲ ಜಾಲರಿ ಹಾಕ್ಯಾರಿಲ್ರಿ ಬಂದಿರಿ ಈಗ ಇದು ನೋಡ್ರಿ ಇದು ಏನನ್ರಿ ಇದು ಕಸ ಅನ್ರಿ ಇದು ಎಷ್ಟು ಬೀಳೈತ ನೀರ ಕಾಣಿಸಲ್ಲ ಇಲ್ಲೇ ಸ್ವಲ್ಪ ವೇಟ್ ಮಾಡನ್ರಿ ವೇಟ್ ಎಷ್ಟು ಶಾಂತಿ ಐತ್ರಿಪ್ಪ ಸ್ಥಳ ಅಂಕರ ಅಷ್ಟು ಶಾಂತಿ ಐತಿ ನೋಡ್ರಿ ಮತ್ತೆ ಬಾಜಿ ಎಲ್ಲ ಕೆರಿ ನೀರು ನೋಡ್ಕೊಂತ ಅಯ್ಯೋ ಟೈಮ್ ಹೋಗಿದ್ದನ ಗುರ್ತಾಂಗಿಲ್ರಿ ಇಲ್ಲಿ ಅಷ್ಟು ಶಾಂತಿ ಮತ್ತೆ ಬಾಜುನ ಇಲ್ಲೇ ದೇವಸ್ಥಾನ ನೋಡ್ರಿ ಇಲ್ಲೆಲ್ಲ ಎಷ್ಟು ಜನ ಬರ್ತಾರೆ ದೇವಸ್ಥಾನಕ್ಕೆ ಮತ್ತೆ ಮನ್ಕೊಂಡಾರಿ ಪಾಪ ಬಿಸಿಲಾಗ ಊರಿಗೆ ಹೋಗರೈತೆ ಏನಂತ ಚೀಲ ಇಟ್ಕೊಂಡು ಮನ್ಕೊಂಡಾರಿ ಪಾಪ ನಿತ್ತಿ ಹೊಡ್ಯಾಕತ್ತಾರಿ ಊಟ ಮಾಡಿ ಮಾಡಿ ಮಕ್ಕೊಂಡಿರ್ಬೇಕು ರೀ ಭಾಳ ಅಂದ್ರೆ ಭಾಳ ಶಾಂತಿ ಅನ್ಸಕ್ಕಾಯ್ತು ನೋಡ್ರಿಪ್ಪ ಅಲ್ಲೇನು ಭಾಳ ತಗಲಿಲ್ಲ ನಾವು ನೆಲ ಒರ್ಸೋದು ಅನ್ಕೊಂಡು ಭಾಳ ತಗಂಗಿಲ್ರಿ ಬರಾಬರ ಒರೆಸಿದಾರೆ ಇಲ್ಲಿ ನಮ್ಮ ಮನೆಯವ್ರ ಕಿಡಿಕೆ ಅದು ಒರೆಸ್ಕೊಂಡ್ರೆ ನನ್ನ ಕೆಳಗೆ ನೆಲ ಒರೆಸ್ಕೊಂಡೆ ಒರೆಸ್ಕೊಂಡು ಒಳಗಿಂದ ಇತ್ತಲ್ರಿ ಅವ್ರು ಊಟಕ್ಕೆ ಕುಂದ್ರೆ ಅವ್ರ ಮನೆ ಒಳಗೆ ಹಂಗಂತ ನಮ್ಮ ಮನೆಯವ್ರ ಅಂದ್ರೆ ಈಗ ಬೇಡ ಬಾ ಊಟ ಮಾಡಲಿ ಇಲ್ಲಿ ಹೋಗೋಣಂತ ಬಾ ಅಂತೇಳಿ ಕರ್ಕೊಂಬಂದ್ರಿ ಹಂಗಂತ ಬಂದ್ರಿ ಮತ್ತು ಇನ್ನೊಬ್ಬ ಹುಡುಗನ ಕರ್ಕೊಂಡಾರಿ ಅವ್ರು ಕೆಲಸ ಮಾಡೋಕೆ ಅವನು ಮತ್ತೆ ಊಟಕ್ಕೆ ಹೋದಾರಿ ಇವ್ರು ಬಂದಿದ ಮೇಲೆ ಮತ್ತು ಅವನು ಊಟ ಮಾಡಿ ಬರಲಿ ಹೋಗೋಣಂತ ಬಾ ಅಂದ್ರೆ ಆಯ್ತು ಅಂತೆ ಕೆರೆ ಕಡೆ ಬಂದೆ ನೋಡ್ರಿ ನಾನು ಗಾಡಿ ಆವಾಜನ ಜಾಸ್ತಿ ರೀ ಇದು ಮೇನ್ ರೋಡ್ ಆಗ್ಬಿಡ್ತಲ್ರಿ ಹುಬ್ಬಳ್ಳಿ ಧಾರವಾಡ ಮತ್ತು ಮ್ಯಾಗ ಐತಲ್ರಿ ಅದು ಯಾವ ಊರಿಗೆ ಹೋಗೋದೇನು ರೀ ಬೆಂಗ್ಳೂರು ಹಂಗೆ ಹೋಗೋದೇನು ರೀ ಮ್ಯಾಗ ಒಂದು ರೋಡ್ ಐತ್ರಿ ಅದು ಫುಲ್ಲು ಗದ್ಲನ ಗದ್ಲರಿ ಪೈಲೆಲ್ಲ ಇದು ಚಿಗ್ರಿ ಬಸ್ ಏನಂತಾರಲ್ರಿ ಆ ಓಡಾಡ್ತಾವ ಅಲ್ಲಿ ಬೇಂದ್ರೆ ಬಸ್ ಏನು ಅಥವಾ ಚಿಗ್ರಿ ಬಸ್ ಅಂತಾರಪ್ಪ ಆ ಓಡಾಡ್ತಾವ ಅಲ್ಲಿ ಇವು ಪೇಂಟಿಂಗ್ ಕೆಲಸ ಡೈಲಿ ಹಿಂಗ ಇದ್ಬಿಟ್ರು ಒಂದ್ ತಪ್ಪದ್ರಾಗ ಒಂದ್ ಇದ್ಬಿಟ್ನೆ ಅಂದ್ರ ಚಿಂತನೆ ಇಲ್ಲ ನಮ್ಗ ಯಾ ಚಿಂತನೆ ಇಲ್ರಿಪ್ಪ ಚಿಂತನೆ ಹೋಗ್ಬಿಡತ್ ನಮ್ಗೆ ಈ ಕೆಲಸ ಕಡಿಮೆ ಆಗಿ ಒಂದು ಸನ್ಯಾಕ್ ನೋಡ್ರಿ ಇವಾಗ ಎಷ್ಟು ತಿಂಗಳ ಆತೇನ್ರಿ ಈಗ ಕೆಲಸ ಇದ್ದಂಗಾಗಿ ಬಹಳ ದಿನ ಆತ್ರಿ ಈಗ ಆಗಲಿಗೆ ಹಂಗಾಗಿ ಎಲ್ಲ ಮೈ ಮೇಲೆ ಬಂದ್ ಬಿಡಾಕತ್ತವ್ರಿ ಈಗ ಎಲ್ಲ ತುಂಬ ಮಾಡ್ಕೊಂಡಿವಲ್ರಿ ಅವು ತುಂಬವು ಎಲ್ಲ ಮೈ ಮೇಲೆ ಬರ್ತಾವು ಮತ್ತೆ ಏನ್ ಮಾಡ್ಬೇಕ್ರಿ ಮತ್ತೆ ನಿನ್ನಿದು ಎಲ್ಲ ಮುತ್ತುಟಿಗೆ ಹೋಗಿ ಅದನ್ನ ಎಲ್ಲ ರಿನ್ವಲ್ ಮಾಡಿಸಿ ಬಂದಿರಿ ಅದನ್ನ ಮತ್ತಷ್ಟು ಜಾಸ್ತಿ ಆಗ್ಬಿಡ್ತಿರ ಬಡ್ಡಿ ತುಂಬ ಆಗ್ಬೇಕಲ್ಲ ಅಷ್ಟು ಜಾಸ್ತಿ ಆಗಿತ್ತು ಅದಕ್ಕೆ ಅಸಲಿ ಹಾಕೊಂಡ್ಬಿಡ್ರಿ ಅಂತಂದು ಅಸಲಿ ಹಾಕಿ ರಿನ್ವಾಲ್ ಮಾಡಿಸಿ ಬಂದ್ಬಿಟ್ಟೆ ರೀ ಅದನ್ನು ಹಿಂಗೆ ಕೆಲಸ ಇದ್ವು ಅಂತೇಳಿ ಅದು ಭಾಳ ಇಲ್ಲ ನೋಡಿ ತುಂಬೋದು ನಾವು ತುಂಬೋದು ಬಿಟ್ಟು ಅಷ್ಟು ಜಾಸ್ತಿ ಆಗ್ಬಿಡ್ತದೆ ಒಂದು ಕಡೆ ಒಂದು ಸಟ್ಟಿ ಇಟ್ಟಿದ್ದು ಒಂದು 800 ರೂಪಾಯಿ ಆಗುತ್ತೆ ರೀ ಒಂದು ಕಡೆ ಇಟ್ಟಿದ್ದು ಒಂದು 1200 ರೂಪಾಯಿ ಐತೆ ಅಷ್ಟು ತುಂಬಾಕ ನಮಗೆ ಆಗುವಂತ ಇರಲಿ ದೇವರು ಎಲ್ಲೆಲ್ಲಿ ಕಸ್ತಾನ ಹಚ್ಚಿರಿ ನೋಡೋಣ ಈ ಸಲ ತುಂಬಬೇಕು ತಿಂಗಳ ಇನ್ನು ಎಷ್ಟು ಕಷ್ಟ ಬಂದ್ರೆ ಅದನ್ನು ತುಂಬ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೀನಿ ರೀ ನೋಡೋಣಂತ ಏನಾಗುತ್ತೆ ಏನೈತೆ ಅಂತ ಅಂದು ಅದಕ್ಕೆ ಬಿಡ್ಕೊಂಡಿನ್ರಿಪ್ಪ ನಮ್ಮ ಮನೆಯವ್ರಿಗೂ ಕೆಲಸ ಇದ್ದು ಬಿಟ್ರೆ ನಾವೇ ಇಡ್ಬೇಕು ಅವ್ರದ್ದು ಕೆಲಸನ ಜಾಸ್ತಿ ರೀ ಅವ್ರ ಕೆಲಸ ಮಾಡೋದನ್ನ ಮಾಡ್ತಾರೆ ಅವ್ರ ಕೆಲಸ ಪೇಂಟಿಂಗ್ ಕೆಲಸ ಇತ್ತು ಅಂತೇಳಿದ್ರೆ ಮನೆಯಾಗ ಕುಂದ್ರಂಗಿಲ್ಲ ರೀ ಹೊಂಟು ಬಿಡ್ತಾರೆ ಅವರು ಮತ್ತೊಂದು ನಾನಂದೆ ಮಗ್ಳದೊಂದು ಮನೆ ಕೇಳಬೇಕಿಲ್ಲ ರೀ ಅದನ್ನು ಹಚ್ಬೇಕನ್ನ ಪೇಂಟ್ ಅಂತಂದೆ ರೀ ನಗಾಕತ್ತಾರೆ ನಮ್ಮ ಮನೆಯವ್ರು ಇತ್ತಂದ ಅವರೆಲ್ಲ ಹೇಳ್ತಾರೆ ನಾವು ಕೇಳಕ್ಕೆ ಹೋಗ್ಬಾರ್ದು ಅಂತಂದ್ರೆ ಹೋಲ್ಬಿಡ್ರಿಪ್ಪ ಅಂತಂದಿರಿ ಹೋಗೋಣನ್ರಿ ಹೋಗನ್ರಿ ಹಂಬರಿ ಹೋಗಂಬರಿ ಹೋಗೋಣ ಅನ್ನೋಕತ್ತಾರೆ ಹೋಗ್ತೀರಿ ಇಲ್ಲೆಲ್ಲ ಸಂತಿ ಹಚ್ತಿದ್ರೆ ವಾರಕ್ಕೊಮ್ಮೆ ಶನಿವಾರಕ್ಕೊಮ್ಮೆ ಮತ್ತು ಈಗ ಅಲ್ಲಿಲ್ಲ ಅಲ್ಲೇ ನಾವು ಅಂಗಡಿ ಹಚ್ತೀವಿ ಅಲ್ಲೇ ಡೈಲಿ ಹಚ್ಚಂಗೆ ಮಾಡಿದ್ರೆ ಇಲ್ಲೆಲ್ಲ ಏನೋ ಮಾಡ್ಯಾರ ನೋಡ್ರಿ ಒಂಥರ ಗಾರ್ಡನ್ ಗತಿ ಐತಿ ನೋಡ್ರಿಪ್ಪ ಇದೇನೇನೋ ಗೊತ್ತಿಲ್ಲ ಒಟ್ಟು ಈ ಥರ ಮಾಡ್ಯಾರಿ ಇದನ್ನ ಹೋಗಿ ಬಂದಿರಿಪ್ಪ ಈಗ ವಾಪಸ್ ಬಂದಿರಿ ಟೈಮ್ 4 ಗಂಟೆ ಆಯ್ತು ಮತ್ತು ಇನ್ನು 4:30 5 ಗಂಟೆ 5 ಗಂಟೆ 5 ವರೆ ಅಂದ್ರೆ ಮತ್ತೆ ಅಂಗಡಿ ಹೋಗೋದ್ರತಿ ನೀನು ಬಿಟ್ಟು ಬರ್ತೀನಿ ಬಾ ಅಂತಂದ್ರೆ ನಮ್ಮ ಮನೆಯವ್ರು ಹ್ಞೂನ್ರಿ ಬಾ ಹೋಗ್ಕೊಂಬರಿ ಅಂತಂದು ಅಲ್ಲಿದೆ ಎಲ್ಲ ಮುಗೀತ್ರಿ ಇನ್ನೊಂದು ಸ್ವಲ್ಪ ಹೊರಗಿಂದ ಅಷ್ಟೇ ಮ್ಯಾಗಿಂದ ಹೊಡ್ಯಾಕತ್ತಿದ್ರಿ ಅವರು ಅದನ್ನೆಲ್ಲ ನಾವು ಮುಗಿಸ್ಕೊಂಬರ್ತೀವಿ ಅಂತಂದ್ರೆ ಆಯ್ತು ತೊಗೊರಿಪ್ಪ ಅಂತಂದು ಇದಕ್ಕೆ ಹೋಗ್ಬೇಕಾಯ್ತಲ್ರಿ ಚಸ್ಮದ ಅಂಗಡಿಗೆ ಒಂದು ಹೋಗ್ಬೇಕಾಯ್ತು ಅಂದೇರಿ
ನೋಡಂತ 5 ಗಂಟೆಗೆ ಅದು ಹೋಗಿ ಬರ್ತೀನಿ ಅಂತ ನಾನು ಅಂತಂದ್ರೆ ಮತ್ತೆ ಮನೆ ಚೀಟಿ ಐತೆ ಅದು ಚೀಟಿ ಓದ್ರ ಕೊಡ್ತಾರ ಇರಲ್ಲ ತಂದಿರಲ್ಲ ಅಂತ ಹೇಳಿದ್ರೆ ಹ್ಞೂ ಅಂತಂದ್ರೆ ಮತ್ತೆ ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಇನ್ನು ಒಂದು ತಾಸು ದೀಡ್ ತಾಸು ಐತೆ ನಾನು ಹೋಗೋದು ಸ್ವಲ್ಪ ಸಾಯಂಕಾಲದ ಟೀ ಜೋಡಿ ಒಂದು ಸ್ನ್ಯಾಕ್ಸ್ ಮಾಡ್ತೀನಿ ರೀ ನಾನು ಸೂಪರ್ ಆದಂಥ ಸ್ನ್ಯಾಕ್ಸ್ ಮಕ್ಕಳಿಗೆ ಇಷ್ಟ ಆಗುತ್ತೆ ರೀ ನಮಗೂ ದೊಡ್ಡವ್ರಿಗೂ ತಿನ್ನೋಕೆ ಇಷ್ಟ ಆಗುತ್ತೆ ರೀ ಆ ಥರದೊಂದು ಸ್ನ್ಯಾಕ್ಸ್ ಮಾಡಿ ರೆಡಿ ಮಾಡೋಣ ರೀ ಈಗ ಅದಕ್ಕೆ ಏನು ಬೇಕಪ್ಪ ಅಂತೇಳಿದ್ರೆ ಅದಕ್ಕೆ ತತ್ತಿ ಬೇಕು ರೀ ಅಂತ ತತ್ತಿ ಕುದಿಯಾಕೆ ಹಾಕಿ ಆಮೇಲೆ ಕಡೆ ಹಿಟ್ಟು ರೆಡಿ ಮಾಡ್ಕೊತೀನಿ ರೀ ಅಯ್ಯೋ ಫ್ರೆಂಡ್ಸ್ ಅದು ಸ್ನ್ಯಾಕ್ಸ್ ರೆಡಿ ಮಾಡ್ಬೇಕಂತ ಮಾಡಿದ್ದೆ ರೀ ಅದಕ್ಕೆ ಗೋಧಿ ಹಿಟ್ಟಿಲ್ಲ ರೀ ಏನಿಲ್ಲ ಹಂಗಾಗಿ ತತ್ತಿ ಇದ್ದರು ಮನೆಯೊಳಗೆ ಮಾಡಬೇಕು ಅಂತಂದು ಮಾಡಿದ್ದೆ ತತ್ತಿ ಇದ್ದು ಅಂತ ಹೇಳಿದ್ರು ನಾನು ಮಧ್ಯಾಹ್ನ ಇದನ್ನ ಮಾಡಿದ್ದೆ ರೀ ಮಿನತ್ ಪಲ್ಯ ಮಾಡಿ ಮಿನ ಪಲ್ಯ ಮಿನ ಸಾರು ಮಾಡಿದ್ದಲ್ಲ ರೀ ನಾವು ಊಟ ಮಾಡಂಗಿಲ್ಲ ಅಂತಂದು ಅಮ್ಮ ತತ್ತಿ ತರಿಸಿದ್ರಿ ನಾವು ಹಂಗೆ ಇಟ್ಬಿಡ್ತೀರಿ ಒಂದು ತತ್ತಿ ಬೇಡಪ್ಪ ಏನರ ಒಂದು ಹಾಕೈತಿ ನಮ್ಗೆ ರೆಸಿಪಿ ಅಂತೇಳಿ ಅಂದರೆ ಇವಾಗ ಆದೈತಿ ಗೋಧಿ ಹಿಟ್ಟಿಲ್ಲ ರೀ ಹಂಗಂತೆ ಅಂದು ಇವತ್ತೆಲ್ಲ ತೊಗೊಂಬಂದಿಟ್ಟು ನಾಳೆ ಮಾಡ್ತೀನಿ ರೀ ಈಗ ಹೋಗೋ ಅಷ್ಟು ಇದನ್ನಿಲ್ಲ ರೀ ಯಾಕಂದ್ರೆ ಸುಸ್ತಾತ್ರಲ್ಲಿ ಬಗ್ಗೋದು ಕುಂದ್ರದು ಹೇಳೋದು ಮಾಡಿದ್ನಲ್ಲ ರೀ ಅಲ್ಲಿ ಹಾಗಾಗಿ ಸ್ವಲ್ಪ ನಡ ಕಾಲೂ ಸಾಕತ್ವ ಈಗೇನು ಅದನ್ನು ಮಾಡೋಕೆ ಹೋಗಂಗಿಲ್ಲ ರೀಪ್ಪ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕಡೆ ಚಾಗಿ ಮಾಡಿ ಅಂಗಡಿ ಕಡೆ ಹೋಗಕ್ಕೆ ಬರೈತೆ ರೀ ಇವತ್ತು ಬುಧವಾರ ಒಂದೈತಿ ರಶ್ ಇರತಿ ಅಮ್ಮ ಹೋಗಿ ಅಂದ್ರೆ ಓಕೆ ರೀ ಅಮ್ಮ ಹೋಗಂಗಿಲ್ಲ ಅಂದ್ರೆ ನಾವು ತೊಗೊಂಡೋಗಿ ಅಂಗಡಿ ಹಚ್ತೀವಿ ರೀ ಇವತ್ತು ಇವಾಗ ಸ್ವಲ್ಪ ಹೊತ್ತು ಮಕ್ಕೊಂಡಿದ್ದೆ ರೀ ಮಕ್ಕೊಂಡಿರಮಟ್ಟ ಅಂದ್ರೆ ರಾವಿ 5 ಗಂಟೆ 20 ನಿಮಿಷ ಆತು ರೀ ಒಂದು ಸ್ವಲ್ಪ ಚಾ ಮಾಡೋಣ ರೀ ಈಗ ಚಾ ಮಾಡ್ಕೊಂಡು ಅಮ್ಮ ಕೊಡ್ತೀನಿ ರೀ ನಾನು ಕುಡಿಯಂಗಿಲ್ರಿಪ್ಪ ಚಾನ ಅವ್ರಿಗೆ ಕುಡಿಯೋರಿಗೆ ಚಾ ಕೊಟ್ಟು ಆಮೇಲೆ ಕಡೆ ಇವಾಗ ಅಂಗಡಿಗೆ ಹೋಗೋಣ ರೀ ಇವಾಗ ಅಂಗಡಿಗೆ ಹೋಗೋಣ ರೀಪ್ಪ ಆರಿಪ್ಪ ಅವರ ಅಮ್ಮ ಕರ್ಕೊಂಡು ಹೊಂಟ್ಲ್ರಿ ನಾವು ಸಾಮಾನು ತೊಗೊಂಡು ಹೋಗೋಣ ರೀ ಈಗ ಇದು ನೋಡ್ರಿ ಇವಾಗ ಸಾಮಾನು ತೊಗೊಂಬಂದು ಇಟ್ಟಿ ನೋಡ್ರಿ ನಾವು ಇವಾಗ ಅಷ್ಟು ಒಣ ಮೀನದ್ದು ತೊಗೊಂಬಂದಿರಿ ತೊಗೊಂಬಂದು ಇಲ್ಲೆಲ್ಲ ಹಚ್ಚಿ ಆಮೇಲೆ ಕಡೆ ಹಚ್ಚಿಬಿಡ್ತೀರಿ ಇವು ಮೀನ ಒಂದು ಇವು ಏನ್ರಿಪ್ಪ ಇವು ಮೀನ ಕನ್ನಡ ಒಂದು ಭಾಳ ಇದು ಮಾಡ್ತಾವ್ರಿ ಹಂಗಾಗಿ ಹಚ್ಚಿಬಿಡೋದ್ರಿ ಈಗ ಸ್ವಲ್ಪ ಸಾಯಂಕಾಲ ಆಗೋರಿಗೆ ಅಂದ್ರೆ ಹೊತ್ತು ಮುಣಗೋರಿಗೆನ ಮುಚ್ಚಿಟ್ಬಿಟ್ವಿ ಅಂತ ಹೇಳಿದ್ರೆ ನೋಡ ಹೋಗ್ಬಿಡ್ತಾವ್ರಿ ಹೋಗಂಗನೇ ಇಲ್ಲ ಮಾವು ಇಲ್ಲೇ ಓಡಾಡ್ತಾವ್ರಿ ಅವು ಇಲ್ಲೇ ಹುಟ್ಟಿಗೆ ನೋಡ ಅನ್ನಂಗೆ ಕಾಣ್ತಾವ ಮಾವು ಅವು ಯಾವ ಕಡೆಯಿಂದ ಬಂದು ಅನ್ನೋದ ಗೊತ್ತಾಗಂಗಿಲ್ಲ ರೀ ನೋಣ ಇಲ್ಲೇ ಅದಾವನ ಇಲ್ಲೇ ಐತನ ನೋಡದ್ದು ಮನಿ ಅನ್ನಂಗೆ ಮಾಡಿಬಿಡ್ತಾವ್ರಿ ಹಾಂ ಹಂಗೆ ಮಾಡ್ತಾವ್ರಿ ಇದು ನಮ್ಮದು ಸಾಯಂಕಾಲದ ಡೈಲಿ ರುಟೀನ್ ರೀ ಇದಿಷ್ಟ ಮೀನದ್ದು ಇವಾಗ ನೋಡ್ರಿ ಅಲ್ಲೆಲ್ಲ ಸಾಮಾನು ಹಚ್ಚಿಕೊಟ್ಟು ಅಮ್ಮಗ ಬಂದೆ ನಾನು ಅರ್ಶಿಯ ಕಳಿಸಿದೆ ರೀ ಅರ್ಶಿಯ ಓದಕ್ಕೆ ಹೋಗಿದ್ಲು ಹೋಗಿ ಬಂದ ತಕ್ಷಣ ಕಳಿಸಿದೆ ರೀ ಇವಾಗ ಆರಿಪ್ಪ ಕಸ ಎಲ್ಲ ಗುಡ್ಸಾಕತ್ತಾಳ್ರಿ ಕಸ ಹೊಡ್ದಕ್ಕೆ ದೇವ್ರ ದೀಪ ಹಚ್ತಾಳೋ ಅಥವಾ ಏನು ಬರಲಿ ಅಂತ ಗೊತ್ತಿಲ್ಲ ರೀ ಹಚ್ತಾಳ್ರಿ ಹಚ್ಚಲ ಅಂದ್ರೆ ನಾನು ಹಚ್ತೀನಿ ಪರವಾಗಿಲ್ಲ ಮತ್ತು ಏನರ ಸ್ವಲ್ಪ ಮಧ್ಯಾಹ್ನ ರೊಟ್ಟಿ ಮಾಡಿದ್ದೆ ರೀ ರೊಟ್ಟಿ ಅದಾವ ಇನ್ನು ಇದ್ರದ್ದು ಏನು ಚೆನ್ನಾಗಿ ಕಾಪಲ್ಯ ಮಾಡಿದ್ದೆ ರೀ ಅದು ಇನ್ನೂ ಒಂದು ಸ್ವಲ್ಪ ಐತೆ ರೀ ಮತ್ತು ಏನಾರ ಈಗ ಏನಾರ ಮತ್ತೆ ಮಾಡಬೇಕು ತರಕಾರಿ ಅಂತಂದ್ರೆ ತರಕಾರಿ ಇಲ್ಲ ನಾನು ಎರಡೇ ಥರ ತೊಗೊಂಬಂದಿ ರೀ ಬದ್ನೆಕಾಯಿ ಒಂದು ಬೆಂಡೆಕಾಯಿ ರೀ ಅದು ನಿನ್ನೆ ರಾತ್ರಿಗೆ ನಾ ಹೋಗ್ಬಿಡ್ತು ರೀ ಒಂದು ಬೆಂಡೆಕಾಯಿ ಕರೆದ್ರಿ ಆಮೇಲೆ ಕಡೆ ಒಂದು ಪಲ್ಯ ಮಾಡಿದ್ರಿ ಹಾಗಾಗಿ ರಾತ್ರಿನ ಖಾಲಿ ಆಗಿಬಿಡ್ತು ತರಕಾರಿ ಇವತ್ತು ಮತ್ತೆ ಏನಾರು ತೊಗೊಂಬಂದ್ರೆ ತರಕಾರಿ ರೀ ಈಗ ನಮಗೇನು ಇಲ್ಲೇ ಸಿಗ್ತೈತೆ ರೀ ತರಕಾರಿದು ಏನು ಚಿಂತಿಲ್ಲ ರೀಪ್ಪ ಇಲ್ಲೇ ಸಿಗ್ತೈತಿ ನೋಡೋಣ ಏನರ ತೊಗೊಂಬಂದು ಸ್ವಲ್ಪ ತರಕಾರಿ ಅದು ಮಾಡಿ ನನಗೆ ಅನ್ನ ಏನೇನು ನೋಡ್ರಿಪ್ಪ ಅನ್ನ ಒಟ್ಟು ಜಾಸ್ತಿ ಉಣ್ಣಂಗೆ ಆಗಿಲ್ಲ ನನಗೆ ಅನ್ನ ನಮಗೆ ಮಧ್ಯಾಹ್ನ ನೋಡ್ರಿ ನಾನು ರೊಟ್ಟಿ ಅಷ್ಟೇ ಊಟ ಮಾಡೀನಿ ರೀ ನಾನು ಎರಡು ರೊಟ್ಟಿ ತಪ್ಪು ತಪ್ಪನ್ನು ಮಾಡ್ಕೊಂಡು ಚೆನ್ನಾಗಿ ಕಾಪಲ್ಲೇ ಮಾಡ್ಕೊಂಡು ಊಟ ಮಾಡಿಬಿಟ್ಟೆ ರೀ ಮಸ್ತಾತು ಅಮ್ಮ ತತ್ತಿ ತರಿಸಿದ್ರೆ ತತ್ತಿ ನಾನು ತಿಂದಿದ್ದಿಲ್ಲ ನೋಡ್ರಿ ಅದು ಒಂದು ಸಾಯಂಕಾಲದೊಂದು ಏನರ ಸ್ನ್ಯಾಕ್ ಮಾಡಂತೇಳಿ ಅಂತೇಳಿ ಇಟ್ಟು ಕುತ್ಕೊಂಡೆ ರೀ ಅದಕ್ಕೆ ಗೋಧಿ ಹಿಟ್ಟನ್ನ ಇಲ್ಲದಂಗೆ ಆತ ಅವಾಗ ಬಿಸಿಲಾಗಿ ಯಾರು ಹೋಗ್ಬೇಕಪ್ಪ ಇವಾಗ ಅಂತೇಳಿ ಸುಮ್ಮನೆ ಬಿಟ್ಟು ಕುತ್ಕೊಂಡೆ ರೀ ನಾನು ಇರೋಲ್ದಕ್ಕೆ ರೀ ಮತ್ತೆ ಮಾಡ್ತೀನಿ ರೀ ಅದನ್ನು ಇವಾಗ ಏನರ ನೈಟ್ ಅಡುಗೆ ಏನರ ಮಾಡಾನ ರೀ ನಮ್ಮ ಮನೆಯವರು ಕೆಲಸಕ್ಕೆ ಹೋಗ್ಯಾರ ಇದು ಚಸ್ಮಾ ತೊಗೊಂಬ ಅಂತ ಏನ್ರಿಪ್ಪ ನಮ್ಮ ಮನೆಯವ್ರಿಗೆ ಚಸ್ಮಾ ತೊಗೊಂಬ ಅಂದ್ರೆ ಕೆಲಸ ಬಿಟ್ಟು ಬರಾಕಿದ್ರು ಅಂತಾರೆ ಅಲ್ಲೇ ಚಸ್ಮಾದ ಅಂಗಡಿ ಹೋಗ್ರಿ ಅಂತ ಏನು ಹ್ಞೂ ಅಂತ ಅಂದು ಅಲ್ಲೇ ಉಣ್ಕಲ್ ಕ್ಲಾಸಿಗೆ ಹೋಗಿ ತೊಗೊಂಬರ್ತೀನಿ ತೊಗೊ ಅಂತ ಹೇಳಿದ್ರೆ ಆಯ್ತು ತೊಗೊರಿಪ್ಪ ಅಂತ ಹೇಳಿದೆ ಸ್ವಲ್ಪ ಜಲ್ದಿ ಅಡುಗೆ ಮಾಡಿಬಿಟ್ನೆ ಅಂದ್ರೆ ಸಾಮಾನ ಎಲ್ಲ ತೊಗೊಂಬಂದಿಟ್ಟು ಊಟ ಮಾಡಿ ಮಕ್ಕೊಂತಾರೆ ಅವ್ರು ಸದ್ದು ಅಣ್ಕೊಂತಾರಲ್ಲ ರೀ ಮತ್ತು ಕೆಲಸಕ್ಕೆ ಹೋಗಿದ್ರು ಅಂದ್ರೆ ಹಂಗಂತ ಅಂದು ಸ್ವಲ್ಪ ಜಲ್ದಿ ಅಡುಗೆ ಮಾಡಿಬಿಡೋಣ ರೀ ಇವತ್ತು ಅಕ್ಕಿ ಓದಾಕೆ ಹೋಗ್ಕೊಂತಾರೀಪ್ಪ ಅಕ್ಕಿದೆಲ್ಲ ಕುರಾನಿಗಿರ ಎಲ್ಲ ಮುಗಿದ್ರಿ ಇವಾಗ ಮಂಜಲಿಸ್ ಓದಾಕೆ ಹತ್ತಾಳ್ರಿ ಅಕ್ಕಿ ಮತ್ತು ಮಂಜಲಿಸ್ ಓದಾಕೆ ಮುಗ್ಸಾಕೆ ಬಂದ್ಲೇನು ರೀ ನಾನು ಓದಾಕೆ ಹೋಗ್ತೀನಿ ಆಮೇಲೆ ಎಲ್ಲ ಹೋಗಿ ಬಾರ್ಬ ಹಂಗಾದ್ರೆ ನಾನು ದೇವ್ರ ದೀಪ ಹಚ್ತೀನಿ ಅಂತ ಹೇಳಿದ್ರಿ ನಾನು ಇವಾಗ ದೇವ್ರ ದೀಪ ಹಚ್ತೀನಿ ರೀ ಇವಾಗ ನೋಡ್ರಿ ನಾನು ದೇವ್ರ ದೀಪ ಹಚ್ಬಂದೆ ರೀ ಇಲ್ಲಿ ನಮ್ಮ ಆರಿಪ್ಪರ ನಮಾಜ್ ಮಾಡಕತ್ತಾರಿ ಓದಾಕೆ ಹೋಗಿ ಬಂದು ನಮಾಜ್ ಮಾಡ್ರಿ ಮನೆ ಹಾವ ಹಾಂ ಅವ್ರದ್ದು ನಮಾಜ್ ಮುಗಿದ್ಮೇಲೆ ನಾನೇನು ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅನ್ನ ಇದು ಸಾರು ಗೀರು ಏನು ಬೇಡ್ರಿಪ್ಪ ಒಂದಿಟ್ಟು ಏನರ ಕೊಬ್ಬರಿ ಗಿಬ್ರಿ ಇತ್ತಂದ್ರೆ ಚಟ್ನಿ ಮಾಡ್ತೀನಿ ಇಲ್ಲ ತಂದ್ರೆ ಅದಕ್ಕೆ ಅನ್ನಕ್ಕೆ ಏನು ಮಾಡ್ತೀನಿ ರೀ ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಅವು ತತ್ತಿ ಅದವನ್ನೆಲ್ಲ ರೀ ಅದ್ರಾಗ ಒಡೆದು ಹಾಕಿ ಒಗ್ಗರಣೆ ಅನ್ನಗತ್ತೆ ಮಾಡ್ಬಿಡ್ತೀನಿ ರೀ ಅದನ್ನ ಉಣ್ಣಕ್ಕಾಗತ್ತೆ ರೀ ಮತ್ತೆ ಅಲ್ಲಿ ಸಾರು ಪಲ್ಯ ಅದ ಅಂತಂದ್ರಿ ಮಾಡಂಗಿಲ್ರಿ ಯಾಕಂದ್ರೆ ಬೆಳಿಗ್ಗೆ ಮಾಡಿದ್ದು ಸಾರನ್ನ ಐತಿ ರೊಟ್ಟಿ ಅದಾವ್ರಿ ಹಂಗಂತೆ ಅಂದು ಒಂದು ಕುಕ್ಕರ್ ತುಂಬ ಅನ್ನ ಮಾಡಿ ಇಟ್ಬಿಡ್ತೀನಿ ರೀ ಮಸಾಲಿದ್ರಿ ಈಗ ಅವ್ರು ಮೊದಲು ಓದ್ಕೊಳ್ರಿ ಇದು ಚಾ ಕೊಟ್ಟು ಬರ್ತೀನಿ ಅಮ್ಮ ಮೊದಲು ಹೋಗಿ ಹಾಕಿದ್ದು ಓದೋದು ಮುಗಿತ್ರಿ ಈಗ ಅರಿಪಾಗ ಹೋಗಿ ಒಂದು ಸ್ವಲ್ಪ ಚಾ ಕೊಟ್ಟು ವಾಪಸ್ ಬರ್ತೀನಿ 7 ಗಂಟೆ ಹತ್ರ ಆಗಲಿ ಟೈಮ್ ಈಗ ಅಂಗಡಿ ಹೋಗ್ಬರನ್ರಿ ಮದ್ದಿಗೆ ಇಲ್ಲಿ ಇವಾಗ ಚಾ ತೊಗೊಂಬಂದೆ ನಾನು ಚಾ ಏನು ಅಮ್ಮ ಒಂದು ಹನಿ ಕುಡಿದ್ರಿ ಬ್ಯಾಡಾಗಿತ್ತು ಬಿಡುವ ಚಾ ಯಾಕೆ ತರಕ್ಕೆ ಹೋಗಿದ್ದೆ ಅಂದರೆ ಇರೋದಕ್ಕೆ ತೊಗೊಂಡು ಒಂದು ಹನಿ ಕುಡಿ ಅಂತೇಳಿ ಒಂದು ಹನಿ ಕೊಟ್ಟೆ ರೀ ಈಗ ಹಂಗೆ ಹೋಗುತ್ತೆ ಚಾ ವಾಪಸ್ ತೊಗೊಂಡು ಮನೆಗೆ ಹೋಗ್ತೀನಿ ರೀ ಮಮ್ಮಿ ಚಾ ಕೊಟ್ಟು ಬಂದು
ಏನದ ಕಾಗಿಂದ ಫಸಲ್ ಹೊಕ್ಕಿನ ಮೇಗಿಂತ್ರ ಚಶ್ಮಾ ಇದ ಲಾಸ್ಟ್ ಇದಕ್ಕಿನ್ನ ಹೆಚ್ಚಿನ ರೇಟಿನ ಇದು ಚಶ್ಮಾ ತಗೊಳ್ಳೋದಲ್ಲಿ ಇದ ಕಡಿಮೆ ಇತ್ತು ಇದು ಮತ್ ನೋಡಿದಿಲ್ಲ ಹೋದ್ಸಲ ಒಂದ್ ಸ್ವಲ್ಪ ದಿನ ಹಾಕ್ಯಂಡ್ ಅಷ್ಟ ಮುರಿದು ಹೋಗ್ಬಿಡ್ತು ಮುರ್ತ ಅನ್ನಕ್ಕೇನ ಇಲ್ಲಿ ಇದು ಇತ್ತದ ಹೋಗ್ಬಿಡ್ತು ನನಗ ಹಾಕ್ಯಂದ ತಕ್ಷಣ ಹೆಂಗ ಹಾಕಿದ್ರೆ ಗುಳುಗುಳು ಅನ್ನಂಗ ಆಗ್ಬಿಡ್ತು ಇಲ್ಲಿದ್ದ ಹೋಗಿ ಅಲ್ಲಿ ಕೆಳಗೆ ಇಳಿಯಂಬಿಟ್ಟ ಅಂದ್ರ ಬಿದ್ದಂಗ ಆಗದ ಹಂಗ ಅಲ್ಲಿ ಹೋಗ್ಬಿಡಪ್ಪ ಅಂತ ಅನ್ಬಿಟ್ಟ ಹುಡುಗರು ಹಿಂಗ ಹಿಂಗ ಮಾಡಿ ಏನ್ ಮಾಡಿದ್ವು ಏನೈತೆ ಮುರಿದು ಇಟ್ಬಿಟ್ರೆ ನಮ್ ಚಸ್ಮನ ಹಂಗಾಗಿ ಮತ್ ಹೊಳಿ ಮಾಡಿಸ್ಕೊಂಬರಕ್ ಹೋಗಿಲ್ಲ ನಾನು ಹಾಕೊಳಕ್ ಹೋಗಿಲ್ಲ ಇವಾಗ ಕಣ್ಣಗ್ದಿ ತ್ರಾಸ ಆಗದಕ್ಕ ತಗೊಂಬಂದರೀಗ ನೋಡಣ್ರಿ ಹಂಗ ಅನ್ಸೈತಿ ಹಂಗಲ್ವ ಟೀಚರ್ ಕಣ್ಣಂಗ ಅನ್ನತ್ತಿದ್ರು ಚಲೋ ಆಯ್ತನ್ ಲುಕ್ ಏನಿಲ್ಲ ಚಂದ ನೋಡಬಾರ್ದು ಮಮ್ಮಿ ತಲಿನು ಕಡಿಮೆ ಆತ ಕಣ್ಣು ಕಡಿಮೆ ಆತ ಅಲ್ಲ ನೋಡ್ಬೇಕ ಅಲ್ಲಿ ನೋಡಕ್ ಹೆಂಗ ಅನ್ಸಾಯ್ತು ಅಂದ್ಯ ಚಂದ ಕಾಣತಿ ತಗೋ ಇರ್ಲದಿಲ್ಲ ಡಬ್ಬ್ಯಾಗ ತೆಗೆದಿಟ್ಬಿಡ ಹೌದಿಲ್ಲ ಸಾಕು ಈಗ ಮತ್ ನನ್ ಚಸ್ಮಾ ಮಾಸ್ತೈತಿ ಈಗ ಹಾಕೊಂಡೆ ಡೈಲಿ ಹೌದೌದು ಅದ್ರ ಸಂಬಂಧ ಮಮ್ಮಿ ಏನ್ ಮಾಡತಿ ಸ್ಪೆಷಲ್ ಊಟ ಇವತ್ತ ಸ್ಪೆಷಲ್ ಊಟ ಇದು ಮಾಡ್ತೀನವ ಯಾ ಸಾರು ಬೇಡವ್ವ ನನಗ ಪಲ್ಯ ಬೇಡಾಗೈತಿ ನನ್ ಮಾಡಕ್ ಬೇಜಾರಾಗ್ತೈತಿ ಇವತ್ತು ಅದಕ್ಕೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಉಳ್ಳಾಗಡ್ಡಿ ಗ್ರೇವಿ ಮಾಡಿ ಹಾಕ್ಬೇಕು ಅನ್ನದೊಳಗ ಮಸ್ತ್ ಆಗತ್ತದ ಅನ್ನ ನಾನು ಮಾಡಿದ್ನಲ್ಲ ಅದವಲ್ಲ ತತ್ತಿ ಏನ್ ಮಾಡ್ಬಿಡ್ತೀನಿ ಅದ್ರೊಳಗ ಮಸಾಲೆ ಒಳಗ ಕೈಯಾಡಿ ಕುದಿಯಕ್ಕಿಟ್ ನೀರ ಆಮೇಲೆ ಕಡೆ ಅಕ್ಕಿ ಹಾಕಿ ಒಂದ್ ಸಿಟಿ ಹೊಡಿಸ್ಬಿಡ್ತೀನಿ ಮಸ್ತಾಗಿ ನಾನ್ ಹಂಗ ಮಾಡಿದ್ನಲ್ಲ ಹಂಗ್ ಮಾಡ್ಲಿ ಮಮ್ಮಿ ಮಾಡ್ತೀಯ ಈಗ ನೀವು ಉದ್ದ ಹೆಚ್ಚಬಿಟ್ಟಿ ತಗೋ ಇಲ್ಲ ನಾನು ಮಿಕ್ಸಿ ಹಾಕ್ಬೇಕು ಅದನ್ನ ಅಷ್ಟೇ ಈಗ ಇವನ್ನೆಲ್ಲಾ ತೊಳೆದು ಕೊಡ್ತೀನಿ ಯಾಕಂತ ಹೇಳಿದ್ರ ಸ್ವಲ್ಪ ಅರ್ಜೆಂಟ್ ಒಳಗ ಅನ್ನ ನಮಗ ಬೇಜಾರಾಗೈತಿಪ್ಪ ಇವತ್ತು ಏನ್ ಮಾಡಕ್ ನಮ್ಗೆ ಮನಸ್ಸೇ ಇಲ್ಲ ನನಗ ಅದ್ ನಿಜವಾಗ್ ಹೇಳ್ತೀನಿ ಇವತ್ತು ಏನ್ ಮಾಡಕ್ ಮನಸ್ಸೇ ಇಲ್ರಿ ಇವತ್ತ ಮತ್ತ ನಾನು ಇವತ್ತು ಸಾಯಂಕಾಲ ನಾನು ಇಡೇ ಬಿಟ್ಟಿಲ್ಲ ರೀ ಬಹಳ ಜನ ಅಂದ್ರೆ ಬಹಳ ಜನ ಕಮೆಂಟ್ ಮಾಡಾಕತ್ತಿರಿ ಬೇರೆ ಬೇರೆ ಇಡೋಕೆಲ್ಲ ಕಮೆಂಟ್ ಮಾಡಾಕತ್ತಿರಿ ಯಾಕ್ರಿ ಇವತ್ತು ವಿಡಿಯೋ ಬಂದಿಲ್ಲ ನಿಮ್ದು ವಿಡಿಯೋಗೋಸ್ಕರ ಕಾಯ್ತಾ ಇದ್ನಿ ಅಂತ ಹೇಳ್ತೀರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಂತೇಳಿ ನನಗ ವಿಡಿಯೋಗೋಸ್ಕರ ನೀವು ಕಾಯಕತ್ತಿರಲ್ಲ ಫ್ರೆಂಡ್ಸ್ ಅಯ್ಯೋ ಅದನ್ನ ಕೇಳಕ ಒಂಥರ ಖುಷಿ ಆದ್ರಿ ಆದ್ರೆ ನಾನು ಒಂದ್ ವಿಡಿಯೋ ಬಿಡ್ತೀನಿ ಅಥವಾ ಬೆಳಿಗ್ಗೆ ಬಿಡ್ತೀನೋ ಅಥವಾ ಸಾಯಂಕಾಲ ಬಿಡ್ತೀನೋ ಅಂತಂದು ಯಾವಾಗ ಬಿಡೋಣ ರೀಪ ಅರ್ಶಿಯ ಸ್ವಲ್ಪ ಸೌಂಡ್ ಕಾಡಿ ಮೇಡಮ್ ಯಾವಾಗ ಬಿಡೋಣ ವಿಡಿಯೋನ ಯಾವಾಗ ಬಿಡ್ತೀವಿ ಬೆಳಿಗ್ಗೆ ಬಿಡೋಣ ಅಥವಾ ಸಾಯಂಕಾಲ ಬೆಳಿಗ್ಗೆ ಬಿಡೋಣ ಬೆಳಗ್ಗೆ ಬೆಳಿಗ್ಗೆ ಬಿಡ ಬೆಳಿಗ್ಗೆ ನಾವು 8 ಗಂಟೆ ಒಂದ್ ಸ್ವಲ್ಪ ನೆಟ್ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ 9 ಗಂಟೆ ಮಟ ಅಂದ್ರೆ ನಾನು ನಿಮಗೆ ಬರುತ್ತೆ ಒಂದ್ 20-21 ಮಿನಿಟ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ತಂಗಿ ನಿಮ್ಮ ಅಕ್ಕ ನಿಮ್ಮ ತಾಯಿ ಅಂತ ಹೇಳಿ ಅನ್ಕೊಂಡು ನೀವು ನನಗ ಸಪೋರ್ಟ್ ಮಾಡ್ತಿದ್ದೀರಾ ಮಾಡ್ತಾನೆ ಇರ್ಬೇಕು ಮುಂದಾದ್ರೆ ಮಾಡ್ತಿರ ಅನ್ನೋ ನಂಬಿಕೆ ನನಗಿದೆ ಫ್ರೆಂಡ್ಸ್ ಮಾಡ್ರಿ ನಾನು ಡೈಲಿ ಒಂದ್ ಹಿಡಿಯ ಬಿಡ್ತೀನಿ ಮತ್ತೆ ನಮ್ಮ ಅರಿಪ ಏನೋ ಒಂದು ಹೊಸ ಪ್ರಯತ್ನ ಅಕ್ಕಿ ಮಾಡಾಕತ್ತಾಳ್ರಿ ಏನ್ಪಾ ಅಂತ ಅಂದ್ರ ಹಿಂದಿ ಕುಕ್ಕಿಂಗ್ ಚಾನಲ್ ತೆಗಿಬೇಕು ಅಂತ ಅನ್ಕೊಂಡಾಳ್ರಿ ಯಾಕಂದ್ರೆ ಅಕ್ಕಿದು ಕಾಲೇಜ್ ಮುಗೀತ್ರಿ ಅದ್ರಾಗ ಸಪೋರ್ಟ್ ಪೂರ ನಂದ ಇರತ್ರಿ ಆಕೆ ನನ್ ಸಪೋರ್ಟಿವ್ ಆಗಿರ್ತಾಳ್ರಿ ನಂದ ನಾನ ಮಾಡೋದ್ರಿ ಆದ್ರೆ ಸಪರೇಟಿವ್ ಆಗಿ ಆಕಿ ನಿಂದಿರ್ತಾಳ್ರಿ ನನಗ ನಾನು ಅದು ಒಂದು ತಿಳಿಯಾಗ ಬಂದೈತ್ರಿ ಮಾಡ್ಬೇಕು ಅಂತ ಅಂದ್ ಅದನ್ನೊಂದು ಮಾಡಾಕತ್ತೀವಿ ನಾವು ಮಾಡ್ಬೇಕಿನ್ನು ಯಾಕಂತೇಳಿ ಅದಕ್ಕೆಲ್ಲ ಸಿಮ್ ಬೇಕಂತ್ರಿ ಎಲ್ಲಾ ಬೇಕು ಎಲ್ಲಾ ಮತ್ತೆ ಜೋಡಿಸ್ಕೊಂಡು ಮಾಡಾರದೀವಿ ಫ್ರೆಂಡ್ಸ್ ಅದನ್ನ ಹೇಳ್ತೀನಂತ್ರಿ ನಾನು ಅದಕ್ಕೂ ನೀವು ಸಪೋರ್ಟ್ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ ರೀ ಮಾಡ್ತೀರ ನೀವು ಇವಾಗ ಏನ್ ಮಾಡಣ್ರಿಪ್ಪ ಅಂತ ಹೇಳಿದ್ರೆ ಯಾಕಂದ್ರೆ ನನಗ ಸಾಯಂಕಾಲ ವಿಡಿಯೋ ಬಿಟ್ಟಲ್ಲಲ್ರಿ ಹಂಗಾಗಿ ಅದ್ರ ಬಗ್ಗೆ ನಿಮ್ಗಿದ್ರೆ ಹೇಳ್ಕೋಬೇಕು ಅಂತ ಅನಿಸ್ತದೆ ಫ್ರೆಂಡ್ಸ್ ಹೇಳ್ಕೊಂಡೇರಿ ನಾನು ನಾಳೆ ಬರುತ್ತೆ ವಿಡಿಯೋ ಎಲ್ಲರೂ ನೋಡ್ರಿ ನೋಡಿ ನನಗೆ ಸಪೋರ್ಟ್ ಮಾಡ್ರಿ ಇವಾಗ ಅನ್ನ ಮಾಡ್ಕೊಳನ್ರಿ ಈಗೆಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಅಲ್ಲ ಉಳ್ಳಾಗಡ್ಡೆ ಅದಾವ್ರಿ ಈಗ ಇವನ್ನೆಲ್ಲ ತೊಳೆದು ಅರಿಪಂಗ್ ಕಾಯಿ ಕೊಡ್ತೀನಿ ರೀ ಒಂದಿಷ್ಟು ಟಮಾಟೆ ಹೆಚ್ತೀನಿ ರೀ ಇನ್ನೊಂದಿಷ್ಟು ತೊಳೆದು ಟಮಾಟೆ ಹಚ್ಕೊಂಬಿಡನ್ರಿ ಹೆಚ್ಚಿ ಹಾಕಿದ್ರ ಸ್ವಲ್ಪ ಗ್ರೇವಿ ಮಾಡಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಅನ್ನರಿ ಭಾಳ ಅಂದ್ರೆ ಭಾಳ ಚಲೋ ಅನ್ಸತ್ರಿ ಅನ್ನರಿ ಘಮ ಘಮ ಅಂತ ಅಂದ್ರೆ ಮಸ್ತ್ ಆಗುತ್ತೆ ರೀ ಈಗ ಇವನೊಂದಿಷ್ಟು ತೊಳೆದು ಹೆಚ್ಕೊಡ್ತೀನಿ ಇಲ್ಲಿ ಇವಾಗ ಇದು ಅರಿಪ ಇದನ್ನ ಹಾಕಿ ಒಂದು ಮಿಕ್ಸಿ ಹಾಕೊಟ್ಟಾಳ್ರಿ ಇಲ್ಲಿ ಇದು ಉಳ್ಳಾಗಡ್ಡಿ ಗ್ರೇವಿ ಇದು ಇದು ಟಮಾಟೆ ಹಣ್ಣಿನ ಗ್ರೇವಿ ಇದು ಇದು ಈ ತರ ಗ್ರೇವಿ ಮಾಡಿ ಎಣ್ಣೆ ಒಳಗ ಸ್ವಲ್ಪ ಫ್ರೈ ಮಾಡಿ ಮಾಡಿದ್ವಿ ಅಂತ ಹೇಳಿದ್ರೆ ಬಹಳ ಅನ್ನ ಅಂತೂ ಮೆತ್ತಾಗತ್ತೆ ಮೊದ್ಲ ರೇಷನ್ ಕ್ಯಾನ್ರೆ ಮೆತ್ತಗ ಹಾಕೋದೈತಿ ಮತ್ತೆ ಇಡ್ ಮೆತ್ತಗ ಆಗ್ಬಿಡತ್ತೆ ರುಚಿ ಆಗತ್ತೆ ಟೇಸ್ಟ್ ಆಗತ್ತ ಆ ತರ ದನ್ನ ರೆಡಿ ಮಾಡೋದ್ ನಾವೀಗ ಇವಾಗ ಅರಿಪ ಅರಿಪ ಮತ್ತೆಲ್ಲೇ ಹೋಗ್ಬಿಟ್ಲೇನ್ರಿ ಅಕ್ಕಿದು ಓದ್ಕೊಳ್ಳೋದು ಮುಗೀತು ಎಲ್ಲ ಮುಗೀತ್ರಿ ಒಂದೆರಡು ಕಾಳು ಮೆಣಸು ತಕೊಳನ್ರಿ ಒಂದೆರಡು ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದ್ರ ಹಾಕಿನ್ರಿ ಇದು ಕಾಳು ಮೆಣಸು ತಕೊಳನ್ರಿ ಒಂದೆರಡು ಆಮೇಲೆ ಕಡೆ ಒಂದ್ ಸ್ವಲ್ಪ ಚಕ್ಕೆ ಹಾಕೊಳನ್ರಿ ಅಮ್ಮ ಇದು ಕೊಡಬ ಮಲ್ಲನ್ನ ಗರಂ ಮಸಾಲೆ ಕೊಡಮ್ಮ
ಗರಂ ಮಸಾಲೆ ಕೊತ್ತಂಬರಿ ಕಾಯಿ ಪುಡಿ ಕೊಡು, ಒಂದ್ ಎಲೆಕ್ಕಿಕಾಯಿ, ಎರಡು ಲವಂಗ ಅಷ್ಟು ಹಾಕೊಂಡ್ಬಿಡ್ರಿ, ಸ್ವಲ್ಪ ಚಕ್ಕೆ ಅದನ್ನ ಹಾಕ್ಯಂದ್ ಸಾಕು. ಪಲಾವ್ ಇಲ್ಲಿ ಎಷ್ಟು ಹಾಕೊಂಡಿತ್ತು ನೋಡಾರಿಪ್ಪ, ಏನು ಇಲ್ಲಿಗೆ ನೀ ಹಾಕೊಂಡು ಹೋಗಿತ್ತನ ಇಲ್ಲಿ ಹಾಕೊಂಡ ಹೋಗಿರ್ಬೇಕಂತ್ರಿ. ಕಡ್ಡಿ ಪಡಿ ಕೊಡಲಿ, ಗ್ಯಾಸ್ ಹಚ್ತೀನಿ, ಅದು ಒಣ ಕರ್ಪುಡಿ ಕೊಡೊಂದಿಷ್ಟು, ಅರ್ಶಿನ ಪುಡಿ ಕೊಟ್ಟು ಅದು ಅರ್ಶಿನ ಪುಡಿ ಒಂದಿಷ್ಟು ಹಾಕಂತ. ಆ ತನಿಗೆಲ್ಲ ಮಸಾಲೆ ಇದೆ ಸಾಕ, ಮಸಾಲೆ ಹಾಕದ ಚಿಕನ್ ಮಸಾಲೆ ಹಾಕ ಅನ್ನೊಂದಿಟ್ಟು ಬೇಡ 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 ಹಾ, ಅವ್ರ ಅಜ್ಜಿ ತಿನ್ನಂಗಿಲ್ಲ ಚಿಕನ್ ಮಸಾಲೆ ಏನು ಹಾಕಿದ್ದೆ ಅಂದ್ರೆ ಬೇಡ ಅಂತ, ಅವ್ರ ಅಜ್ಜಿ ತಿನ್ನಂಗಿಲ್ಲ ಅಂತ. ಇವಾಗ ನಾವು ಗ್ಯಾಸ್ ಚಲೋ ಮಾಡ್ಕೊಳ್ಳೋಣ. ಈಗ ಊಟ ಮಾಡ್ತೀಯ ಒಂದ್ ತಗಂತ್ರಿ, ಇವಾಗ ಸ್ವಲ್ಪ ಕುಕ್ಕರ್ ಬಿಸಿ ಆಗ್ಲಿರೋದು. ಚಸ್ಮ ಹೆಂಗ್ ಕಣಕಾಯ್ತಿ ನಿಜವಾಗ ಒಂದು ಕಮೆಂಟ್ ಮಾಡಿ ಹೇಳಿ, ನನಗ ಕರೆಕ್ಟ್ ಕಣಕಾಯ್ತಿ ಅಂದ್ರೆ ವಿಡಿಯೋ ಹಾಕೊಂತೀನ್ರಿ, ಇಲ್ಲ ತಂದ್ರೆ ವಿಡಿಯೋ ಎಲ್ಲ ಮುಗಿದ ಮೇಲೆ ಮತ್ತೆ ಈ ತರ ಹಾಕೊಂತೀನಿ, ಇಲ್ಲ ತಂದ್ರೆ ಹಾಕೊಳಂಗಿಲ್ರಿಪ್ಪ, ನನಗೆ ಒಂಥರ ಗುಳುಗುಳು ಅಂದಂಗ ಆಗತ್ತೆ, ಅದು ಒಂಥರ ಇದಾದಂಗ ಆಗತ್ತೆ ನನಗೆ, ಹಂಗಾಗಿ ನಿಮ್ಗೆ ಕೇಳಕತ್ತೀನಿ. ಆದ್ರೆ ಇವಾಗ ಹಾಕೊಳಂಗಿಲ್ಲ, ತೆಗೆದಿಡ್ತೀನಿರಿಪ್ಪ ಬೇಡ, ನಿಚ್ಚಳ ಐತೆ ನೋಡ್ರಿ ಇದನ್ನ ಹಾಕೊಂಡೆ ಅಂದ್ರೆ ಕ್ಲಿಯರ್ ಕಾಣತ್ರಿ. ಇಟ್ಬಿಡ್ರಿ ಈಗಿನ ಸೈಡ್ಗೆ, ಇಲ್ಲಿ ನಂದು ಡಬ್ರಿ ಕಾಯಕತ್ರಿ ಕುಕ್ಕರ್. ಇವಾಗ ಎಣ್ಣೆ ಹಾಕೊಳಂತ, ಇದು ಬಾಳಗಿ ಒಳಗ ಬೆಳಿಗ್ಗೆ ಹುಡುಗರಿಗೆ ಸ್ವಲ್ಪ ಬೋಂಡಾ ಮಾಡಿದ್ದೀರಿ, ಅದ ಎಣ್ಣೆ ಐತಿ, ಅದನ್ನ ಹಾಕೊಂಬಿಡ್ರಿ. ಅದನ್ನ ಹಾಕೊಂಡು ಇವಾಗ ಸ್ವಲ್ಪ ಒಂದ್ ಎರಡು ಲವಂಗ ತಗೊಂಡೇನ್ರಿ, ಒಂದ್ ಎಲೆಕ್ಕೆ ಕಾಯಿ ತಗೊಂಡೇನ್ರಿ, ಒಂದ್ ನಾಲ್ಕು ಕಾಳು ಮೆಣಸು ತಗೊಂಡೇನ್ರಿ, ಸ್ವಲ್ಪ ಚಕ್ಕಿ ತಗೊಂಡೇನ್ರಿ, ಆಮೇಲೆ ಒಂದಿಷ್ಟು ಹಸಿ ಮೆಣಸಿನಕಾಯಿ ಹೆಚ್ಚಿಟ್ಕೊಂಡೇನ್ರಿ, ಒಂದು ಖಾರ ಅದಾವ್ರಿ ಇವು, ಅದಕ್ಕೆ ಸ್ವಲ್ಪ ಹೆಚ್ಚಿನ್ರಿ. ಇಲ್ಲಿ ನೋಡ್ರಿ ಇವಾಗ ಮೆಣಸಿನ್ಕಾಯಿ ಚಲೋ ಫ್ರೈ ಅದು, ಈಗ ಇದನ್ನ ಮಸಾಲೆ ಹಾಕ್ಯಾನ ನಾನು, ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆತಂದ್ರೆ ಭಾಳ ಇದು ವಾಸಿ ಕೊಡೈತ್ರಿ, ಇದು ಗಮ ಗಮ ಅಂತ ಹೇಳಂದ್ರಿ, ರುಚಿನೂ ಕೊಡೈತ್ರಿ, ಸ್ವಲ್ಪ ಹಸಿ ವಾಸಿ ಹೋಗೋವರೆಗಿನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರಿ. ಇದ್ರ ಜೋಡಿ ಟೊಮೆಟೊ ಹಣ್ಣು ಹಾಕೊಂಬಿಡನ್ರಿ, ಟೊಮೆಟೊ ಹಣ್ಣು ಹಾಕೊಂಡು ಬಿಸಿ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ ಸ್ವಲ್ಪ. ಈ ಥರ ಗ್ರೇವಿ ಚಿಕನಿಗೆ ಹಾಕಿದ್ರು ಭಾಳ ಟೇಸ್ಟ್ ಇದೆ, ಈ ಥರನ ಉಳ್ಳಾಗಡ್ಡಿದು ಗ್ರೇವಿ ಹಾಕಿದ್ನಿ ಅಂತ ಹೇಳಿದ್ರೆ ಮಸ್ತ್ ಆಗತ್ತೆ. ಚಿಕನಿಂದು ತತ್ತಿದು ಮಾಡ್ತಿರ್ತೀವಲ್ರಿ ಯಾವಾಗ, ಕೊಬ್ಬರಿ ಬೇಡಪ್ಪ ನಮ್ಗೆ ಅಂತ ಅಂದಾಗ ಹಿಂಗೆ ಮಾಡ್ಕೊಂಡು ಮಾಡಿದ್ನಿ ಅಂದ್ರೆ ಭಾಳ ಚಲೋ ಅನಿಸ್ತೈತೆ. ಈಗ ಚಲೋ ಕುದಿಲ್ರಿ, ಒಂದು ಕುದಿದು ಈಗ ಸ್ವಲ್ಪ ಗರಂ ಮಸಾಲೆ ಹಾಕೊಂಡ್ರಿ ಸ್ವಲ್ಪ, ಆಮೇಲೆ ಕಡೆ ಸ್ವಲ್ಪ ಕೊತ್ತಂಬರಿ ಕಾಪುಡಿ ಹಾಕೊಂಡ್ರಿ, ಕೊತ್ತಂಬರಿ ಹಾಕಿರ್ತೀನಿ ಹಸಿ ಕೊತ್ತಂಬರಿ, ಆದರೂ ಸ್ವಲ್ಪ ಕೊತ್ತಂಬರಿ ಕಾಪುಡಿ ಹಾಕೊಂಡ್ರಿ, ಸ್ವಲ್ಪ ಅರ್ಶಿನ ಪುಡಿ ಹಾಕೊಳನ್ರಿ, ಇಲ್ಲ ತಂದು ಬೆಳ್ಬೆಳಗ್ ಹಾಕೈತೆ ಅನ್ನ, ಹಂಗಾಗಿ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡ್ರಿ, ಆಮೇಲೆ ಖಾರ ಪುಡಿ ರೀ, ಮೆಣಸಿನ್ಕಾಯಿ ಹಾಕಿನಿ ಸ್ವಲ್ಪ ಖಾರ ಪುಡಿ ಹಾಕೊಂಡ್ರಿ, ಇದ್ರ ಜೋಡಿ ಏನು ಬೇಡಪ್ಪ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಖಾರ ಹಾಕೊಂಡು ಮಾಡ್ಕೊಂಡು ನೋಡ್ಬಿಟ್ರೆ ಮಸ್ತ್ ಆಗುತ್ತೆ. ಅಲ್ಲ ಬೆಳ್ಳಿ ಅಂತ ಅದ್ರಾಗ ಹಾಕಿದ್ದೆ ನಾನು ಮಿಕ್ಸಿ ಒಳಗೆ ಹಾಕೊ ಮುಂದೆ, ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿ ತಕ್ಕಷ್ಟು ಉಪ್ಪು ಅಂದರೆ ಒಂದು ಕಲ್ಪದ ಮೇಲೆ ಅಕ್ಕಿ ಹಾಕ್ತೀನಿ ರಣ್ಣ, ಅಷ್ಟು ಉಪ್ಪು ಹಾಕೊಂಡಿದ್ರೆ ನಾಯ್ಕ ಇವಾಗ ಚಲೋ ಕೈಯಾಡನ್ರಿ ಇದನ್ನ ಈ ಥರ. ಇದ್ರೊಳಗೆ ಅಕ್ಕಿ ಹಾಕಂಗಿಲ್ಲ ನಾಯ್ಕ, ಮೊದಲು ನೀರು ಹಾಕ್ತೀನಿ, ನೀರು ಹಾಕಿ ಆಮೇಲೆ ಕಡೆ ನೀರು ಕುದ್ದ ಮೇಲೆ ಅಕ್ಕಿ ಹಾಕಿ ನಿಂದ ತಂದ್ರೆ ಏನಾಕೈತೆ ಗೊತ್ತೇನ್ರಿ, ಅದು ಅಕ್ಕಿ ಹಾಕಿ ನಾನು ಕೈಯಾಡಿ ನೀರು ಹಾಕಿದ್ನಿ ಅಂದ್ರೆ ಒಂದೊಂದು ಅಕ್ಕಿ ಹಂಗೆ ಗಂಡು ಗಂಡು ಹಂಗೆ ಉಳಿ ಹಾಕೈತ್ರಿ, ಅದು ಮ್ಯಾಗ ಸ್ವಲ್ಪ ಕುದ್ದಂಗೆ ಅನಿಸ್ತೈತ್ರಿ, ಕೆಳಗಿಂದ ಅಂಕರ ಅಕ್ಕಿ ಅಕ್ಕಿ ಹಂಗೆ ಆಗತ್ತೈತ್ರಿ, ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೀರು ಹಾಕೊಂಡು ಕುದಿಸ್ಕೊಂಬೇಕ್ರಿ, ನೀರು ಹಾಕೊಂಡು ಕುದಿಸಿ ಆಮೇಲೆ ಕಡೆ ಅಕ್ಕಿ ಹಾಕೋಬೇಕ್ರಿ ಕುದ್ದಿನ ಮೇಲೆ, ಇವಾಗ ನೀರು ಹಾಕೊಂತೀನಿ ನಾನು. ನನಗೊಂದು ಕಲ್ಪದ ಮೇಲೆ ಅಕ್ಕಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡ್ಬಿಡ್ತೀನಿ, ಎರಡು ಸರಿ ನೀರು ಹಾಕಿ ನೋಡ್ರಿ ನೈಟ್ ಸಾಕು ಕುದಿಲ್ರಿ ಈಗ ಅದು. ಅಯ್ಯೋ ನಾನು ತತ್ತಿ ಆರ ಇದ್ರವು ಅವನ್ನ ಮಸಾಲೆ ಒಳಗನ್ನ ಹಾಕಿ ಕೈಯಾಡಿ ನೀರು ಹಾಕ್ಬೇಕಂತ ಮಾಡಿದ್ದೆ ರೀ, ನಾನು ಮೊದ್ಲ ನೀರು ಹಾಕ್ಬಿಟ್ಟೆ ರೀ, ಏನು ಪರವಾಗಿಲ್ಲರಿ ಇವಾಗ ನೀರು ಕುದಿತಂದ್ರೆ ತತ್ತಿ ಹಾಕಿ ಕೈಯಾಡಿ ಆಮೇಲೆ ಕಡೆ ಅಕ್ಕಿ ಹಾಕ್ತೀನಿ ರೀ, ಹಂಗೆ ಮಾಡಿದ್ರೆ ಬರ್ತೈತಿ. ಆದ್ರೆ ನೀವು ಆ ಥರ ಮಾಡಬೇಡ್ರಿ, ಮಸಾಲೆ ಒಳಗನ ತತ್ತಿ ಹಾಕೊಂಡ್ಬಿಡ್ರಿ ನೀವು, ನನ್ನ ಥರ ಮಾಡಕ್ಕೆ ಹೋಗ್ಬೇಡ್ರಿ, ನಂದು ಸ್ವಲ್ಪ ಗಡ್ಬಡ್ ಜಾಸ್ತಿ ಇರತ್ರಿ, ಹಂಗಾಗಿ ನೀರು ಹಾಕಿಬಿಟ್ಟೆ ನಾನು ಸಲುವಾಗ ಬೇಡ್ರಿ, ಮಸಾಲೆ ಒಳಗನ ತತ್ತಿ ಕೈಯಾಡ್ಕೊಂಡು ಆಮೇಲೆ ಕಡೆ ನೀರು ಹಾಕೊಂಡು ನೀರು ಕುದ್ಮೇಲೆ ಅಕ್ಕಿ ಹಾಕ್ರಿ. ಆದ್ರೆ ನಾನೀಗ ಮತ್ತೆ ತತ್ತಿ ಆರದವ್ರೀಗ ಆರಂದ್ರೆ ಆಗಂಗಿಲ್ಲ ಎಲ್ಲರಿಗೆ, ಅದಕ್ಕೆ ನಾನು ಅದ್ರೊಳಗೆ ಕೈಯಾಡ್ಬಿಡ್ತೀನಿ ರೀ ಈಗ ಕುದೀತಂದ್ರೆ ನೀರು. ಇವಾಗ ನೋಡ್ರಿ ನಾನು ತತ್ತಿ ಹಾಕಾಕತ್ತೀನಿ ರೀ, ತತ್ತಿ ಹಾಕಿ ಈ ಥರ ಕೈಯಾಡ್ಬಿಡ್ತೀನಿ ರೀ, ಈ ಥರ ತತ್ತಿ ಹಾಕಿ ಕೈಯಾಡ್ಬಿಡ್ರಿ, ಅಷ್ಟು ಹಾಕ್ತೀನಿ ರೀ ಈಗ. ಆರು ತತ್ತಿ ಅದಾವ್ರಿ, ಐದು ಅದಾವು, ಆರನೇ ಇಲ್ಲ ಐದು ಅದಾವ್ರಿ,
ಆಸಿ ಪಂದ ಅಂಬ್ರೆಡ್ ಹಾಕೋ ತಿಂದಾನ ಅವನು ಐತೈತದ ಐದು ಹಿಂಗೆ ಹಾಕ್ಬಿಡಂದ್ರಿ ಟೇಸ್ಟ್ ಆಗತ್ತೆ ರೀ ಹಿಂಗಾದ್ರೆ ಇಡೇಡೆ ತಿನ್ನೋದಕ್ಕಿನ ಈ ಥರ ಮಾಡ್ಕೊಂಡು ತಿಂದ್ವಿ ಅಂತ ಹೇಳಿದ್ರೆ ಮಸ್ತ್ ಆಗತ್ತೆ ರೀ ಚಲೋ ಅದಾವ ರೀ ತತ್ತಿ ತತ್ತಿ ಏನಾಗಿಲ್ಲರಿ ಈಗ ನೋಡ್ರಿ ಅದು ಕುದಿಯಾಕತ್ತೈತ್ರಿ ಈಗ ಅದು ಈಗೇನು ಮಾಡೋಣಪ್ಪ ಅಂತ ಹೇಳಿದ್ರೆ ಅಕ್ಕಿ ನೀರು ಹಾಕಿಟ್ಟಿನಿ ನಾ ಇಲ್ಲಿ ಅಕ್ಕಿನ ಹಾಕೊಂಬಿಡನ್ರಿ ಇದನ್ನು ಹಾಕೊಂಬಿಡನ್ರಿ ಈಗ ಅಕ್ಕಿ ರೀ ತೊಳ್ಕೊಂಡು ಈ ಥರ ಹಾಕ್ಕೊಂಡು ಕೈಯಾಡಿ ಒಂದು ಸೀಟಿ ಮಾಡಿಬಿಟ್ರೆ ಅಕ್ಕಿ ಒಂದೊಂದು ಗಂಡ ಉಳಿತೈತೆ ಅಲ್ರಿ ಹಂಗೆ ಉಳಿಯಂಗಿಲ್ಲ ರೀ ಅಕ್ಕಿ ಅಕ್ಕಿ ಉಳಿಯಂಗಿಲ್ಲ ಎಲ್ಲ ಮೆತ್ತಾಗಿಬಿಡೈತ್ರಿ ಅನ್ನೆಲ್ಲ ಈಗ ಒಂದು ಸೀಟಿ ಮಾಡೋಕೆ ಇಟ್ಬಿಡನ್ರಿ ಒಂದು ಸೀಟಿ ಆತಂದ್ರೆ ಅನ್ನ ರೆಡಿ ಆಗುತ್ತೆ ರೀ ಮಸಾಲೆ ಅನ್ನ ಈಗ ಒಂದು ಸೀಟಿ ಆಗಿರೋದು ಇಲ್ಲೇ ಐತಲ್ರಿ ಈ ಸ್ಟ್ಯಾಂಡ್ರೊಳಗೆ ನಾನು ಫೋನ್ ಹಾಕೊಂಡಿದ್ದೀರಿ ಆರಿಪ ಹಾಕಿ ಕೊಟ್ಟಿದ್ರಿ ಅದ್ರೊಳಗೆ ಅಂದ್ರೆ ನಿಮ್ಗೆ ಅದನ್ನು ತೋರ್ಸಕ್ಕೆ ಚಲೋ ಅನ್ನಿಸ್ತೀರಿ ಮತ್ತಿಲ್ಲಿ ಆರಿಪಾ ಬಾಂಡೆ ಜಮ ಮಾಡ್ಕೊಳಕತ್ತೆ ಅಷ್ಟು ಗಡಿಗೆ ಹುಷಾರು ನೋಡ್ಯವ ಹಾಂ ಗಡಿಗೆ ಹುಷಾರಿಂತ ಇದು ಮಾಡಿದೆ ನೀರು ಜಾಸ್ತಿ ಆತಂದ್ರೆ ನೀರು ಇಳಿಯಾಕತ್ತಲ್ವ ಇವತ್ತು ಹೆದರಿಕೆ ಬರುತ್ತೆ ಅಂಕರ ಅವಾಗ ಅನ್ನಂತೂ ರೆಡಿ ಆತ್ರಿ ನಮ್ಮ ಅರ್ಶಿ ಹೋಗಿದ್ಲನ್ನೆಲ್ಲ ಅಂಗಡಿಗೆ ಬಂದಾಡ್ರಿ ಅಕ್ಕಿ ಗಿರಾಕಿ ಇಲ್ಲ ಅಮ್ಮಿ ಅಂತಂದ್ಲು ಹೌದಾ ನಮ್ಮ ಮಂದಿ ಆಕಿ ಮೀನ ಸಲ್ಯಾಕ ಹೋಗಿದ್ರೆ ಅಕ್ಕಿ ರೊಕ್ಕ ತೊಗೊಂಬಂದು ತೊಗೊಂಬಂದು ಮತ್ತೆ ಅಕ್ಕಿ ಗಲ್ಲೊಳಗೆ ಹಾಕೊಳಕತ್ತಾಡ್ರಿ ಈಗ ನಾನು ಹೋಗಿ ದುಡ್ಡು ತುಂಬರ್ತೀನಿ ರೀ ಧರ್ಮಸ್ಥಳ ಸಂಗಿಂದು ನಾಳೆ ಇತ್ತು ನಾಳೆ ಗುರುವಾರ ಅಲ್ರಿ ನಾಳೆ ತುಂಬೋದಿತ್ತು ಈಗೇನೋ ಇದು ಏರೆಂಡೆ ಏನು ರೀ ಹಂಗಾಗಿ ಇವತ್ತು ತುಂಬಬೇಕಂತ್ರಿ ಬುಧವಾರ ದಿನ ತುಂಬಿ ಗುರುವಾರ ದಿನ ಹೋಗಿ ಅಲ್ಲಿ ಕಲೆಕ್ಷನ್ ಆಫೀಸ್ ಒಳಗೆ ತುಂಬಿರ್ಬೇಕಂತ ಹಂಗಾಗಿ ಹೋಗಿ ಇವತ್ತು ತುಂಬರ್ತೀವ್ರಿಪ್ಪ ಇದು ವಾರ ವಾರ ತುಂಬೋದಂತೂ ದೊಡ್ಡ ಚಿಂತೆ ಇದು ಹೋಗಿ ಬರ್ತೀನಿ ರೀ ತಗಸಿದ ಮೇಲೆ ಅಂತೂ ತುಂಬ ಬೇಕಾ ರೀ ಹೋಗನ್ರಿ ಹೋಗಿ ತುಂಬ ಬಂದೆ ರೀ ದುಡ್ಡು ರೀ ನಾಳೆ ಹೋಗ್ಕಿನೇನ್ರಿ ಅಕ್ಕಾರ ಸೆಕೆನ ಅಕ್ಕಾರ ನೀವು ತುಂಬ ಕಲಿ ಅಂತಂದ್ರೆ ಕಲೆಕ್ಷನ್ ಆಫೀಸ್ಗೆ ರೀ ಇಲ್ಲ ತೊಗೊರಿ ಅಕ್ಕಾರ ಹೋಗಿ ಬರ್ರಿ ನೀವು ಅಂತ ಹೇಳಿದಿರಿ ಆಯ್ತು ನೋಡ್ರಿಪ್ಪ ನಮ್ಮ ಮಗಳದ ಮದಿ ಬರೈತಿ ಅವಾಗ ನೀವು ಹೋಗಿ ನೋಡಿ ತಿಂಗಳಗಂಟ್ಲೆ ಅಂತ ಹೇಳಿ ಅವ್ರು ಹೋಗ್ಕೆ ತೊಗೊರಿಪ್ಪ ನೀವೇನು ಚಿಂತೆ ಮಾಡಬೇಡ ಅಂತ ಹೇಳಿ ಬಂದಿನಿ ನಾನು ಈಗ ತುಂಬ ಬರ್ತಾರೆ ಈಗ ಅವ್ರ ಹೋಗಿರಿ ಚಸ್ಮ ಹಾಕ್ಕೊಂಡು ಹೋಗಿದ್ದೀರಿ ಈಗ ಅಂಗಡಿ ಹೋಗೋಣ್ರಿ ಟೈಮ್ ಆಗಲಿಗೆ ಆತ್ರಿ ಹೋಗಿ ಕರ್ಕೊಂಬರ್ತೀನಿ ಯಾಕಂದ್ರೆ ಗಿರಾಕಿ ಇಲ್ಲ ಅಂತ್ರಿ ಇವತ್ತು ಯಾಕೋ ನಿನ್ನೆ ಮೊನ್ನೆ ನಾನು ಅರ್ಶಿ ಕುಂತಾಗ ಚಲೋ ಇದ್ರು ಗಿರಾಕಿ ಅಂದ್ರೆ ಅಷ್ಟು ಇದ್ದಿಲ್ಲ ಬ್ಯಾಸ್ಗೆ ಅಲ್ರಿ ಈಗ ಹಂಗಾಗಿ ಸ್ವಲ್ಪ ಮೀನಾ ತಿನ್ನಕ್ಕೆ ನಮ್ದು ಮಾಡ್ತಾರೋ ಏನೋ ಗೊತ್ತಿಲ್ಲ ರೀ ಸ್ವಲ್ಪ ಗಿರಾಕಿ ಕಡಿಮೆ ಅದವ್ರಿ ಈಗ ಹಂಗಾಗಿ ಸ್ವಲ್ಪ ಅಂತ ತರ್ಸಾಕತ್ತೀವಿ ರೀ ಮೀನಾ ಈಗ ಅಂಗಡಿ ಹೋಗಿ ಹೋಗಿ ಸಾಮಾನು ತೊಗೊಂಬರ್ತೀನಿ ಇದು ಸಿಟಿ ಹೋಗೈತ್ರಿ ಪದ ಹಂಗಾಗೈತಿ ನನ್ನ ಬಂದಿದ ಮೇಲೆ ನೋಡಿದ್ರಿ ವಾಪಸ್ ಏನು ಮಮ್ಮಿ ಅದ ಗೋಧಿ ಟಮ ಗೋಧಿ ಪ್ಯಾಕೆಟ್ ಅದ ಒಳಗೆ ಹೋಗ್ಕೊಳ್ಳಿ ನೋಡೋದು ಗೋಧಿ ಟಾಗಿತ್ತು ತೊಗೊಂಡ್ಬಂದಿನಿ ಹಾಂ ಇವಾಗ ಇದಕ್ಕೆ ಹೋಗಿ ಬರ್ತೀನಿ ಇವ ಆನ್ಲೈನಿಗೆ ಹಬ್ಬ ನೀವು ಕೊಟ್ಟು ಬಂದಿನಿ ಪ್ಯಾನ್ ಕಾರ್ಡ್ ಚೇಂಜ್ ಮಾಡಕ್ಕೆ ಮಾಡಿಸ್ಬಿಡ್ತೀನಿ ಅಮ್ಮ ಚಾರ್ಜ್ ಹಾಕ್ಬಿಡೋದು ಮೊಬೈಲ್ ಹಾಂ ಈಗ ನೋಡ್ರಿ ನಮ್ಮ ನೀರ್ದು ಪ್ಯಾನ್ ಕಾರ್ಡ್ ಮಾಡ್ಸಕ್ಕೆ ಕೊಟ್ಟು ಬಂದಿರಿ ಅದು ಓ ಟಿ ಪಿನ ಬರಲಿ ರೀ ಇವ್ರ ಫೋನಿಗೆ ಯಾಕೋ ಏನೋ ನಾಳೆ ನೋಡ್ತೀನಿ ತೊಗೊರಿ ಅಂತ ಹೇಳಿದ್ರು ಆಯ್ತು ಬಿಡ್ರಿಪ್ಪ ಅಂತ ಅಂದು ವಾಪಸ್ ಮನೆಗೆ ಬಂದಿರಿ ಅಂದ್ರೆ ಅಮ್ಮಂಗೆ ಕರ್ಕೊಂಬಂದ್ಬಿಟ್ಟಿರಿ ಗೋಧಿ ಹಿಟ್ಟು ಒಂದು ತೊಗೊಂಡಿರಿ ಗೋಧಿ ಹಿಟ್ಟು ಇದ್ದಿಲ್ಲ ಮನೆಯೊಳಗೆ ತೊಗೊಂಡು ಮನೆಗೆ ಬಂದ್ವಿ ಊಟ ಮಾಡಿದ್ರಿ ಮತ್ತೀಗೆಲ್ಲರೂ ಮತ್ತು ಅಮ್ಮಂದು ದುಡ್ಡು ತುಂಬ ಇದೆ ಇಲ್ಲ ನಾನು ನಂದು ಒಬ್ಬಕ್ಕೆ ಹೋಗಿ ತುಂಬ ಇದ್ದೆ ರೀ ಮತ್ತು ಅಮ್ಮನ ರೊಕ್ಕ ಕೊಟ್ಟರು ಹೋಗಿ ತುಂಬಂದೆ ಈಗ ಇವಾಗ ಮಕ್ಕಳು ಅಂತ ಟೈಮ್ ಬಂತು ಫ್ರೆಂಡ್ಸ ಎಲ್ಲರಿಗೂ ಗುಡ್ ನೈಟ್ ರೀ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರೆಲ್ಲ ಹೊಸ್ತಾ ನನ್ನ ಚೆನ್ನಾಗಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಲೈಕ್ ಕೊಡೋದಂತ ಮರೆಯಕ್ಕನ ಹೋಗಬೇಡ್ರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ